ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 24/6/2013 ಏನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದೀವಿ. ಸೊ ನೋಡ್ರಿ, ಫಸ್ಟ್ ಇಂಪಾರ್ಟೆಂಟ್ ಡಿಸ್ಕಷನ್ ಏನ್ ಮಾಡ್ತಿದ್ವಿ ಅಪ್ಪಂದ್ರೆ ಸ್ಕ್ವೇರಿಂಗ್ ದ ಸರ್ಕಲ್ ಅಟ್ ಇಂಡಿಯಾ ಈಜಿಪ್ಟ್ ಸಮಿಟ್. ಅಂದ್ರೆ ನೋಡ್ರಿ, ನಮ್ಮ ಮೋದಿ ಅವರಿಗೆ ಏನ್ ಮಾಡಿದ್ರು ಅಂದ್ರೆ, ಭಾರತದ ಪ್ರಧಾನಮಂತ್ರಿಗಳಾದಂತ ಮೋದಿ ಅವರು ಈಜಿಪ್ಟ್ಗೆ ವಿಸಿಟ್ ಅನ್ನ ಕೊಡ್ತಿರೋದ್ರಿಂದ ಏನ್ ಮಾಡ್ತಿದ್ರು ಅಂದ್ರೆ, ಇಂಡಿಯಾ ಈಜಿಪ್ಟ್ ರಿಲೇಷನ್ಶಿಪ್ ಯಾವ ತರನಾಗಿದೆ, ಅಲ್ಲಿರುವಂತ ಅಪರ್ಚುನಿಟೀಸ್ ಏನಂದ್ರೆ, ಇರುವಂತ ಅವಕಾಶಗಳೇನು, ಜೊತೆಗೆ ವೇ ಫಾರ್ವರ್ಡ್ ಏನು, ಯಾವ ತರನಾಗಿ ನಾವು ಅದನ್ನ ಸದ್ಬಳಕೆ ಬಳಸ್ಕೋಬಹುದು, ಜೊತೆಗೆ ನಮ್ಗಿರುವಂತ ಸವಾಲುಗಳೇನು. ಕೇವಲ ಅವಕಾಶಗಳು ಮಾತ್ರ ಇಲ್ಲ, ಬದಲಾಗಿ ಸವಾಲುಗಳು ಏನಿದೆಯಲ್ಲ, ಆ ಸವಾಲುಗಳು ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಏನಪ್ಪ ಅಂದ್ರೆ, ಮಹೇಶ್ ಸಚ್ದೇವನ್ ಅವರು, ಇವರು ರಿಟೈರ್ಡ್ ಅಂಬಾಸಿಡರ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ನೋಡ್ರಿ, ಇವರು ನಮ್ಗೆ ಇಲ್ಲಿ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದಾರೆ. ಭಾರತ ಮತ್ತೆ ಈಜಿಪ್ಟಿನ ರಿಲೇಷನ್ಶಿಪ್ ಅನ್ನ ನೋಡೋದಾದ್ರೆ ನೋಡ್ರಿ, ಇದೇನಪ್ಪ ಅಂದ್ರೆ ನಮ್ಮ ನಾಗರಿಕತೆ ಇದೆಯಲ್ಲ, ಹಳೆ ನಾಗರಿಕತೆಗಳ ಎರಡೂ ಕೂಡ ಹಳೆ ನಾಗರಿಕತೆಗಳಾಗಿರೋದ್ರಿಂದ ಆ ನಾಗರಿಕತೆಯಿಂದ ಕೂಡ ಏನಪ್ಪ ಅಂದ್ರೆ ನಮ್ಮ ಸಂಬಂಧಗಳು ಬೆಳೆದಿದೆ. ಸೊ ನೋಡ್ರಿ, ಕ್ರಿಸ್ತ ಪೂರ್ವ 2750ರಲ್ಲಿ ಏನಪ್ಪ ಅಂದ್ರೆ ಪರೋಹೋ ಸಹೋರಿ ಅನ್ನೋರು ಏನ್ ಮಾಡಿದ್ರಪ್ಪ ಅಂದ್ರೆ, ಕೆಲವೊಂದಿಷ್ಟು ಹಡಗುಗಳನ್ನ ಎಲ್ಲಿ ಕಳ್ಸಿದ್ರು ಅಂದ್ರೆ ಲ್ಯಾಂಡ್ ಆಫ್ ಪಂಟ್ ಅನ್ನೋರ್ಗೆ ಕಳ್ಸಿದ್ರು. ಈ ಲ್ಯಾಂಡ್ ಆಫ್ ಪಂಟ್ ಅನ್ನೋದು ಹಿಸ್ಟೋರಿಯನ್ಸ್ ಪ್ರಕಾರ, ಅಂದ್ರೆ ಇತಿಹಾಸ ತಜ್ಞರ ಪ್ರಕಾರ ಇದೇನಪ್ಪ ಅಂದ್ರೆ ಪೆನಿನ್ಸುಲಾರ್ ಇಂಡಿಯಾ ಅಂದ್ರೆ ನೋಡ್ರಿ, ದಕ್ಷಿಣ ಭಾರತ ಅಂತ ನಾವೇನ್ ಕರಿತೀವಲ್ಲ, ದಕ್ಷಿಣ ಭಾರತಕ್ಕೆ ಕಳ್ಸಿದ್ರು. ಅದೇ ತರ ನೋಡ್ರಿ, ಸೆಕೆಂಡ್ ಮಿಲಿಯನಿಯಂ ಬಿಸಿ ಅಂದ್ರೆ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಏನಪ್ಪ ಅಂದ್ರೆ ಈಜಿಪ್ಷಿಯನ್ ಮಮ್ಮೀಸ್ ಏನಿದ್ವು, ಈಜಿಪ್ಟ್ ಅಲ್ಲಿ ಈಗ ಮಮ್ಮೀಸ್ ಅನ್ನ ಬರ್ನ್ ಮಾಡ್ತಾರಲ್ಲ, ಅಥವಾ ಅವ್ರನ್ನ ಬ್ಯೂರಿಯಲ್ ಮಾಡ್ತಾರಲ್ಲ, ಆ ಬ್ಯೂರಿಯಲ್ ಮಾಡಿದಾಗ, ಸಮಾಧಿ ಮಾಡಿದಾಗ ನೋಡ್ರಿ, ಆ ಮಮ್ಮೀಸ್ಗೆ ಅಥವಾ ಆ ಒಂದು ಮಮ್ಮೀಸ್ ಅನ್ನ ಏನ್ ಮಾಡಿದ್ರಪ್ಪ ಅಂದ್ರೆ, ಯಾವುದ್ರ ಮೂಲಕ ಅವನ್ನ ಕವರ್ ಮಾಡಿದ್ರು ಅಂದ್ರೆ, ಭಾರತದಲ್ಲಿ ಸಿಗ್ಲಿರುವಂತ ಮುಸ್ಲಿನ್ ಅನ್ನೋ ಒಂದು ಬಟ್ಟೆ ಮೂಲಕ. ಸೊ ನೋಡ್ರಿ, ಮುಸ್ಲಿನ್ ಅನ್ನೋ ಬಟ್ಟೆ ಏನಾಗಿರುತ್ತೆ ಅಂದ್ರೆ ತುಂಬಾ ಪಾರದರ್ಶಕವಾಗಿರುತ್ತೆ. ಈ ಬಟ್ಟೆಯಿಂದ ಏನಪ್ಪ ಅಂದ್ರೆ ಆ ಮಮ್ಮೀಸ್ ಅನ್ನ ಸುತ್ತಿದ್ರು, ಜೊತೆಗೆ ಏನಪ್ಪ ಅಂದ್ರೆ ಇಂಡಿಗೋ ಕಲರ್ ಅನ್ನು ಕೂಡ ಹಾಕಿದ್ರು. ಈ ಇಂಡಿಗೋ ಮತ್ತೆ ಮುಸ್ಲಿಂ ಬಟ್ಟೆ ಏನಿದೆಯಲ್ಲ, ಈ ಮುಸ್ಲಿನ್ ಮತ್ತೆ ಇಂಡಿಗೋ ಬಟ್ಟೆ, ಇಂಡಿಗೋ ಕಲರ್ ಮತ್ತೆ ಮುಸ್ಲಿನ್ ಬಟ್ಟೆಗಳು ಎರಡೂ ಕೂಡ ಏನಪ್ಪ ಅಂದ್ರೆ ಭಾರತ ದೇಶದಿಂದ ಬಂದಿದ್ವು. ಆಮೇಲೆ ನೋಡ್ರಿ, ಐತಿಹಾಸಿಕ ಇನ್ಸ್ಪಿರೇಷನ್ಸ್ ಅನ್ನ ತೆಗೆದುಕೊಂಡು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಎರಡೂ ದೇಶಗಳ ಮಧ್ಯೆ ಏನು ಈ ಒಂದು ದ್ವಿಪಕ್ಷೀಯ ಸಂಬಂಧ ಇದೆಯಲ್ಲ, ಆ ದ್ವಿಪಕ್ಷೀಯ ಸಂಬಂಧವನ್ನ ಇನ್ನೂ ಕೂಡ ಜಾಸ್ತಿ ಮಾಡಬೇಕು, ಮತ್ತೆ ಅದನ್ನ ಸುಸ್ಥಿರವಾಗಿ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಸೊ ನೋಡ್ರಿ, ಕಳೆದ ಸೆಂಚುರಿಯಲ್ಲಿ ಅಂದ್ರೆ ಕಳೆದ ಶತಮಾನದಲ್ಲಿ ನೋಡ್ರಿ, ಎರಡೂ ಕೂಡ ಎರಡು ದೇಶಗಳು ಏನಪ್ಪ ಅಂದ್ರೆ ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂಡ್ ಬಂದಿದ್ರೆ, ಎಸ್ಪೆಷಲಿ ಯಾವ್ದ್ರೊಳಗೆ ಅಂದ್ರೆ ಡಿಕೊಲನೈಸೇಷನ್, ಅಂದ್ರೆ ಈ ವಸಾಹತು ಶಾಹಿ ಏನಿತ್ತಲ್ಲ, ಈ ವಸಾಹತು ಶಾಹಿದಿಂದ ಸ್ವತಂತ್ರ ಸಿಗೋದಿರ್ಬೋದು, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್, ಅಂದ್ರೆ ನಾವು ಎರಡೂ ಕಡೆಗೆ ಹೋಗಲ್ಲ ಅಂತೇಳಿ ನ್ಯಾಮ್ ಮಾಡ್ಕೊಂಡಿದ್ರಲ್ಲ, ಆ ನಾನ್ ಅಲೈನ್ ಮೂವ್ಮೆಂಟ್ ಇರ್ಬೋದು. ಇದ್ರ ಜೊತೆಗೆ ನೋಡ್ರಿ, ಕೆಲವೊಂದಿಷ್ಟು ಈಜಿಪ್ಷಿಯನ್ ಏನ್ ಮಾಡ್ತಿದ್ರು ಅಂದ್ರೆ ಬಾಲಿವುಡ್ ಮ್ಯೂಸಿಕ್ ಕೇಳೋದಿರ್ಬೋದು, ಕೆಲವೊಂದಿಷ್ಟು ಇಂಡಿಯನ್ಸ್ ಏನಪ್ಪ ಅಂದ್ರೆ ಈಜಿಪ್ಟಿಯನ್ ಮ್ಯೂಸಿಕ್ ಗೆ ಅಡಾಪ್ಟ್ ಆಗಿರ್ಬೋದು. ಇದೇನಂದ್ರೆ ಎರಡೂ ದೇಶಗಳ ಒಂದು ದ್ವಿಪಕ್ಷೀಯ ಸಂಬಂಧ ಯಾವ ತರನಾಗಿದೆ ಅಂತ ನಮ್ಗೆ ತಿಳಿಸುತ್ತೆ. ಸೊ ನೋಡ್ರಿ, ಭಾರತ ಏನಪ್ಪಾ ಅಂದ್ರೆ ಅರಬ್ ದೇಶಗಳಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಈಜಿಪ್ಟ್ ದೇಶದ ಜೊತೆಗೆ ಯಾವ ತರನ ಅಂತ ವ್ಯಾಪಾರ ಸಂಬಂಧಗಳನ್ನ ಹೊಂದಿದೆ ಅಂದ್ರೆ, ಸೊ ನೋಡ್ರಿ, ನಾವು ಈ ಒಂದು ಈಜಿಪ್ಟ್ ದೇಶದ ಜೊತೆಗೆ ಎಷ್ಟು ವ್ಯಾಪಾರವನ್ನ ಮಾಡ್ತೀವಪ್ಪ ಅಂದ್ರೆ, $6,061 million ಅಷ್ಟು ಏನ್ ಮಾಡ್ತೀವಪ್ಪ ಅಂದ್ರೆ ವ್ಯಾಪಾರವನ್ನ ಮಾಡ್ತೀವಿ, ಅದು ಕೂಡ 2022-23. ಸೊ ನೋಡ್ರಿ, ಈ ವ್ಯಾಪಾರ ಏನಿದೆ ಅಂದ್ರೆ, ನಾವು 2021-22 ಕಂಪೇರ್ ಮಾಡಿದ್ರೆ 17% ಇದೇನಾಗಿದೆ ಅಂದ್ರೆ ವ್ಯಾಪಾರ ಕಮ್ಮಿ ಆಗಿದೆ. ಈ ವ್ಯಾಪಾರದಲ್ಲಿ ನೋಡ್ರಿ, ಮೂರನೇ ಒಂದು ಭಾಗದಷ್ಟೇ ಅಥವಾ 1/3 ಅಂತ ನಾವೇನ್ ಕರಿತೀವಲ್ಲ, ಮೂರನೇ ಒಂದು ಭಾಗದಷ್ಟು ಏನಾಗಿರುತ್ತೆ ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಇರುತ್ತೆ, ಪೆಟ್ರೋಲಿಯಂ ಉತ್ಪನ್ನಗಳನ್ನ ಹೊಂದಿರುತ್ತೆ. ಈಜಿಪ್ಟಿಗೆ ನೋಡ್ರಿ, ಭಾರತ ಏನಪ್ಪ ಅಂದ್ರೆ 6ನೇ ಅತಿ ದೊಡ್ಡ ಏನಪ್ಪ ಅಂದ್ರೆ ಟ್ರೇಡಿಂಗ್ ಪಾರ್ಟ್ನರ್ ಅಥವಾ 6ನೇ ಅತಿ ದೊಡ್ಡ ಏನಪ್ಪ ಅಂದ್ರೆ ವ್ಯಾಪಾರಿ ದೇಶ ಆದ್ರೆ, ಅದೇ ಭಾರತಕ್ಕೆ ನೋಡ್ರಿ ಈಜಿಪ್ಟ್ ಏನಪ್ಪ ಅಂದ್ರೆ 38ನೇ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಂಡಿಯನ್ ಇನ್ವೆಸ್ಟ್ಮೆಂಟ್. ಈಗ ಈಜಿಪ್ಟ್ ಅಲ್ಲಿ ನೋಡ್ರಿ ಭಾರತದ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದ್ರೆ, ಭಾರತ ಒಟ್ಟು 50 ಈ ಒಂದು ಯೋಜನೆಗಳಲ್ಲಿ ಏನಪ್ಪ ಅಂದ್ರೆ $3.1 billion ಅಷ್ಟು ಏನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ ಅಥವಾ ಹೂಡಿಕೆಗಳನ್ನ ಮಾಡ್ತಾ ಇದೆ. ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು ನೋಡ್ರಿ ಒಂದೇ ಒಂದು ಕಂಪನಿಯಲ್ಲಿ ಭಾರತ ಏನಪ್ಪ ಅಂದ್ರೆ ಹೂಡಿಕೆಯನ್ನ ಮಾಡ್ತಾ ಇದೆ. ಅದೇ ತರನಾಗ ಏನಪ್ಪ ಅಂದ್ರೆ ಈಜಿಪ್ಟಿಯನರು ಅಥವಾ ಈಜಿಪ್ಟ್ ದೇಶ ನಮ್ಮ ದೇಶದಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದ್ರೆ, ಕೇವಲ $37 million ಅನ್ನ ಮಾತ್ರ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ಅದೇ ತರ ನೋಡ್ರಿ, ಈಜಿಪ್ಟ್ ದೇಶದಲ್ಲಿ ಒಟ್ಟಾರೆ ಎಷ್ಟು ಇಂಡಿಯನ್ಸ್ ಇದಾರೆ ಅಥವಾ ಭಾರತೀಯರು ಇದಾರೆ ಅಂದ್ರೆ, 5,000 ಜನ ಏನಪ್ಪ ಅಂದ್ರೆ ಭಾರತೀಯರಿದ್ದಾರೆ. ಅದರಲ್ಲಿ ನೋಡ್ರಿ 1/5 ಅಥವಾ 1,000 ಜನದಷ್ಟು ಏನಪ್ಪ ಅಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ. ಈಜಿಪ್ಟ್ ಮತ್ತೆ ಭಾರತದ ಮಧ್ಯೆ ನೋಡ್ರಿ ಈ ಒಂದು ಅಂಡರ್ ಪರ್ಫಾರ್ಮೆನ್ಸ್ ಇರೋದು ದ್ವಿಪಕ್ಷೀಯ ಸಂಬಂಧದಲ್ಲಿ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ನೋಡ್ರಿ ಬೈಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ ಮೆಕಾನಿಸಮ್ಸ್ ಅನ್ನ ಇಲ್ಲ ಅನ್ನೋದು ಮುಖ್ಯ ಕಾರಣವಲ್ಲ. ಬದಲಾಗಿ ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಪರ್ಪಸ್ ಬೇಕು ಅಂದ್ರೆ ಉದ್ದೇಶಗಳು ಬೇಕು, ಎಫಿಷಿಯನ್ಸಿ ಬೇಕು, ಅವಾಗ ಮಾತ್ರ ಇದು ಈಡೇರುತ್ತೆ. ಜೊತೆಗೆ ನೋಡ್ರಿ ಇಂಡಿಯನ್ ಜಾಯಿಂಟ್ ಕಮಿಷನ್ಸ್ ಆಫೀಷಿಯಲ್ಸ್ ಏನಪ್ಪ ಅಂದ್ರೆ
ಈಗ ಬೇರೆ ಬೇರೆ ವರ್ಕಿಂಗ್ ಗ್ರೂಪ್ ಜೊತೆಗೆ ಏನ್ ಮಾಡ್ತಿದ್ರು ಅಂದ್ರೆ ಸಮಾಲೋಚನೆಗಳನ್ನ ಮಾಡ್ತಾ ಇದ್ರೆ. ಆಮೇಲೆ ನೋಡ್ರಿ ನಮ್ಮ ಭಾರತದ ಡಿಫೆನ್ಸ್ ಮತ್ತೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಏನಪ್ಪ ಅಂದ್ರೆ ಈಜಿಪ್ಟಿನ ಅಧ್ಯಕ್ಷರು ಏನಪ್ಪ ಅಂದ್ರೆ ಇಲ್ಲಿನ ಒಂದು ರಿಪಬ್ಲಿಕ್ ಗೆಸ್ಟ್ ಆಗಿ ಬಂದಾಗ ಈ ವರ್ಷ ನೋಡ್ರಿ ಗಣರಾಜ್ಯೋತ್ಸವದ ಗೆಸ್ಟ್ ಆಗಿ ಬಂದಾಗ ಅವ್ರ ಜೊತೆಗೆ ಏನಪ್ಪ ಅಂದ್ರೆ ಬೈಲ್ಯಾಟ್ರಲ್ ಸಮಿಟ್ ಅನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಅವ್ರ ಜೊತೆಗೆ ಬೈಲ್ಯಾಟ್ರಲ್ ಸಿಟ್ಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ನೋಡ್ರಿ 5 ತಿಂಗಳ ಹಿಂದೆ ಏನಾಗಿತ್ತಪ್ಪ ಅಂದ್ರೆ ಈಜಿಪ್ಟಿಯನ್ ಪ್ರೆಸಿಡೆಂಟ್ ಆದಂತ ಅಬ್ದುಲ್ ಫತಹ ಎಲ್ ಸಿಸಿ ಅವರು ಏನಪ್ಪ ಅಂದ್ರೆ ಭಾರತಕ್ಕೆ ಬಂದಿದ್ರು. ಅವಾಗ ಇಲ್ಲಿನ ಡಿಫೆನ್ಸ್ ಮಿನಿಸ್ಟರ್ ಮತ್ತೆ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಜೊತೆಗೆ ಅವರು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಸೊ ನೋಡ್ರಿ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಭಾರತ ಮತ್ತೆ ಈಜಿಪ್ಟ್ ಮಧ್ಯೆ ಏನಪ್ಪ ಅಂದ್ರೆ ಒಂದು ಬ್ಯೂರೋಕ್ರಸಿಸ್ ಅಲ್ಲಿ ಅಂದ್ರೆ ಅಧಿಕಾರಿಗಳು ಏನಿದಾರಲ್ಲ ಅವರು ತುಂಬಾ ಆಕ್ಟಿವ್ ಆಗಿದ್ದಾರೆ. ಇಬ್ರು ಕೂಡ ಇದೇ ತರನಾಗಿ ಕೆಲಸಗಳನ್ನ ಮಾಡ್ತಾ ಕೆಲವೊಂದಿಷ್ಟು ರೀಅರೇಂಜಸ್ ನ ಮಾಡಿಸ್ಕೊಂಡ್ರೆ ನೋಡ್ರಿ ನಮ್ಮ ದ್ವಿಪಕ್ಷೀಯ ಸಂಬಂಧವನ್ನ ಏನ್ ಮಾಡಬಹುದು ಅಂದ್ರೆ ಇನ್ನೂ ಕೂಡ ಸದೃಢವನ್ನ ಉಳಿಸಬಹುದು. ಹಾಗಾದ್ರೆ ಎರಡೂ ದೇಶಗಳ ಮಧ್ಯೆ ಇರುವಂತಹ ಅವಕಾಶಗಳೇನು ಮತ್ತೆ ಸಮಸ್ಯೆಗಳ ಸವಾಲುಗಳೇನಂತ ನೋಡ್ತಾ ಹೋದ್ರೆ ಸೊ ನೋಡ್ರಿ ಮುಂಬರುವ ಕೈರೋ ಸಮಿಟ್ ಏನಿದೆಯಲ್ಲ ಇದು ಇನ್ನೊಂದೇನಾಗಬಾರ್ದಪ್ಪ ಅಂದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಎಕ್ಸಸೈಸ್ ಆಗಬಾರ್ದು. ಬದಲಾಗಿ ಇಲ್ಲೊಂದಿಷ್ಟು ಕೆಲವೊಂದಿಷ್ಟು ಅವಕಾಶಗಳು ಬರಬೇಕು. ಜೊತೆಗೆ ಏನಪ್ಪ ಅಂದ್ರೆ ಏನು ಕೆಲವೊಂದಿಷ್ಟು ತಗ್ಗುಗಳಿದೆ ಅಥವಾ ಏನು ಕೆಲವೊಂದಿಷ್ಟು ಲೂಪ್ ಹೋಲ್ಸ್ ಇದೆಯಲ್ಲ ಆ ಲೂಪ್ ಹೋಲ್ಸ್ ಎಲ್ಲ ಮುಚ್ಚುವಾಗ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಅವಕಾಶಗಳು ಬರಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಜಿಪ್ಟ್ ಅನ್ನೋ ಒಂದು ದೇಶ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಅದರ ಒಟ್ಟು ಜನಸಂಖ್ಯೆ ಎಷ್ಟಪ್ಪ ಅಂದ್ರೆ 105 ಮಿಲಿಯನ್ ಅಂದ್ರೆ 10.5 ಕೋಟಿ ಜನ ಏನಂದ್ರೆ ಈಜಿಪ್ಟ್ ಅಲ್ಲಿ ವಾಸ ಮಾಡ್ತಾರೆ. ಆಮೇಲೆ ಈ ಜನರ ಒಟ್ಟು ಜಿಡಿಪಿ ಅಥವಾ ಈಜಿಪ್ಟಿನ ಒಟ್ಟು ಆರ್ಥಿಕತೆ ಎಷ್ಟಂದ್ರೆ 378 ಬಿಲಿಯನ್ ಡಾಲರ್ ಅಷ್ಟು ಜಿಡಿಪಿ ಅನ್ನ ಹೊಂದಿದೆ. ಆಮೇಲೆ ನೋಡ್ರಿ ಈ ದೇಶ ಏನಪ್ಪಾ ಅಂದ್ರೆ ರಾಜಕೀಯವಾಗಿ ತುಂಬಾ ಸ್ಥಿರವಾಗಿದೆ. ಆಮೇಲೆ ಇಲ್ಲಿರುವಂತಹ ಸಾಮಾಜಿಕ ಮತ್ತೆ ಆರ್ಥಿಕ ಸ್ಥಿತಿಗತಿಗಳು ಏನಿದೆಯಲ್ಲ ಇವುಗಳು ಭಾರತಕ್ಕೆ ಏನಪ್ಪ ಅಂದ್ರೆ ತತ್ಸಮಾನವಾಗಿದೆ ಅಥವಾ ಭಾರತಕ್ಕೂ ಕೂಡ ಸಿಮಿಲರ್ ಆಗಿದೆ. ಅಂದ್ರೆ ಇಲ್ಲಿರುವಂತಹ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳೇ ಏನಪ್ಪ ಅಂದ್ರೆ ಈಜಿಪ್ಟ್ನಲ್ಲೂ ಕೂಡ ಏನಪ್ಪಾ ಅಂದ್ರೆ ಆರ್ಥಿಕ ಮತ್ತೆ ಸಾಮಾಜಿಕ ಸ್ಥಿತಿಗತಿಗಳಿಲ್ಲ. ಆಮೇಲೆ ಈಜಿಪ್ಟ್ ಅಲ್ಲಿರುವಂತ ಈಜಿಪ್ಟ್ ಏನ್ ಹೆಚ್ಚಿಗೆ ಇಂಪೋರ್ಟ್ ಅನ್ನ ಮಾಡ್ಕೊಳ್ಳುತ್ತಪ್ಪ ಅಂದ್ರೆ ರಿಫೈನ್ಡ್ ಪೆಟ್ರೋಲಿಯಂ. ನಾವು ನೋಡ್ರಿ ಬೇರೆ ದೇಶಗಳಿಂದ ಕಚ್ಚಾ ತೈಲವನ್ನ ತರಿಸಿ ಅದನ್ನೇನ್ ರಿಫೈನ್ ಮಾಡ್ತೀವಿ ಅಂದ್ರೆ ಸಪರೇಟ್ ಮಾಡ್ತೀವಿ ಬೇರ್ಪಡಿಸ್ತೀವಲ್ಲ ಈ ಬೇರ್ಪಡಿಸಿದಂತ ಪೆಟ್ರೋಲಿಯಂ ಅನ್ನ ಏನಪ್ಪಾ ಅಂದ್ರೆ ಈಜಿಪ್ಟ್ ಇಲ್ಲಿ ನಮ್ಮಿಂದ ಏನ್ ಮಾಡುತ್ತಂದ್ರೆ ಆಮದನ್ನ ಮಾಡ್ಕೊಳ್ಳುತ್ತೆ. ಸೊ ನೋಡ್ರಿ ರಿಫೈನ್ಡ್ ಪೆಟ್ರೋಲಿಯಂ ಅನ್ನ ಆಮದು ಮಾಡ್ಕೊಳ್ಳುತ್ತೆ, ಗೋಧಿಯನ್ನ ಆಮದು ಮಾಡ್ಕೊಳ್ಳುತ್ತೆ, ಕಾರ್ಗಳನ್ನ ಆಮದು ಮಾಡ್ಕೊಳ್ಳುತ್ತೆ, ಕಾರ್ನ್ಗಳನ್ನ ಆಮದು ಮಾಡ್ಕೊಳ್ಳುತ್ತೆ. ಜೊತೆಗೆ ನೋಡ್ರಿ ಫಾರ್ಮಸ್ಯೂಟಿಕಲ್ಸ್ ಅಂದ್ರೆ ಈಗ ಔಷಧಿಗಳೇನಿದೆಯಲ್ಲ ಈ ಔಷಧಿಗಳನ್ನ ಆಮದು ಮಾಡ್ಕೊಳ್ಳುತ್ತೆ. ಈ ಎಲ್ಲಾ ಆಮದುಗಳು ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಭಾರತದಿಂದ ಬರುತ್ತೆ. ಹೀಗಾಗಿ ಭಾರತ ನೋಡ್ರಿ ಇಲ್ಲಿ ಪೊಟೆನ್ಶಿಯಲ್ ಸಪ್ಲೈ ಆಗಿಲ್ಲಿ ಕೆಲಸವನ್ನ ಮಾಡುತ್ತೆ. ಇದ್ರ ಜೊತೆಗೆ ನೋಡ್ರಿ ಈಜಿಪ್ಟಿನ ಸರ್ಕಾರ ಏನಿದೆಯಲ್ಲ ಅದರಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಆಂಬಿಷಿಯಸ್ ಅಂದ್ರೆ ತುಂಬಾ ಗುರಿಯನ್ನ ಹೊಂದಿರುವಂತಹ ಮೂಲಸೌಕರ್ಯಗಳ ಅಭಿವೃದ್ಧಿಯನ್ನ ಮಾಡ್ಬೇಕಂತ ಅವರು ಮಾಡಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ 49 ಮೆಗಾ ಪ್ರಾಜೆಕ್ಟ್ ಅಂದ್ರೆ ದೊಡ್ಡ ದೊಡ್ಡ ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ 58 ಬಿಲಿಯನ್ ಡಾಲರಿನ ನ್ಯೂ ಕೈರೋ ಸಿಟಿಯನ್ನ ಅವರು ಕನ್ಸ್ಟ್ರಕ್ಷನ್ ಮಾಡ್ಬೇಕಂತಿದ್ದಾರೆ. ಅಂದ್ರೆ ಅದನ್ನ ರಚನೆ ಮಾಡ್ಬೇಕಂತ ಮಾಡಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ 25 ಬಿಲಿಯನ್ ಡಾಲರ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಮಾಡಿದ್ದಾರೆ. ಇನ್ನೂ ಒಂದು 23 ಬಿಲಿಯನ್ ಡಾಲರ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಹೈ ಸ್ಪೀಡ್ ರೈಲ್ ಈ ನೆಟ್ವರ್ಕ್ ಅನ್ನ ಅವರು ಮಾಡ್ಬೇಕಂತ ಮಾಡಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ 2015 ರಿಂದ 2019 ರೊಳಗೆ ಏನಪ್ಪಾ ಅಂದ್ರೆ ಈಜಿಪ್ಟ್ ಏನಿದೆಯಲ್ಲ ಮೂರನೇ ಅತಿ ದೊಡ್ಡ ಏನಾಗಿತ್ತಪ್ಪ ಅಂದ್ರೆ ಆರ್ಮ್ಸ್ ಇಂಪೋರ್ಟರ್ ಆಗಿತ್ತು. ಅಂದ್ರೆ ಜಗತ್ತಿನಲ್ಲಿ ಎಷ್ಟು ಈ ಒಂದು ಆರ್ಮ್ಸ್ ಅಂಡ್ ಅಮ್ಯುನೇಷನ್ಸ್ ಗಳು ಆಮದುಗಳಾಗುತ್ತಲ್ಲ ಆಮದುಗಳಲ್ಲಿ ಏನಪ್ಪಾ ಅಂದ್ರೆ ಈ ಈಜಿಪ್ಟ್ ಏನಾಗಿತ್ತು ಅಂದ್ರೆ ಮೂರನೇ ಅತಿ ದೊಡ್ಡ ಆಮದುದಾರ ದೇಶವಾಗಿತ್ತು. ಹಾಗಾಗಿ ನೋಡ್ರಿ ಭಾರತಕ್ಕೂ ಕೂಡ ಏನಪ್ಪಾ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ಅವಕಾಶಗಳು ಇಲ್ಲಿ ಇದಾವೆ. ಆದ್ರೆ ನೋಡ್ರಿ ಇಷ್ಟೆಲ್ಲ ಅವಕಾಶಗಳಿದ್ರು ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಏನಂದ್ರೆ ಸವಾಲುಗಳು ಕೂಡ ಇದಾವೆ. ಈ ಅವಕಾಶಗಳಿಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಸವಾಲುಗಳು ಕೂಡ ಇದಾವೆ. ಏನೇನ್ ಸವಾಲುಗಳಿದೆ ಅಂತ ನೋಡೋದಾದ್ರೆ ನೋಡ್ರಿ ಈಜಿಪ್ಟಿನ ಆರ್ಥಿಕತೆಯಲ್ಲಿ ಏನಪ್ಪಾ ಅಂದ್ರೆ ಒಂದು ಸೀರಿಯಸ್ ಕ್ರೈಸಿಸ್ ಅಂದ್ರೆ ತುಂಬಾ ಸೀರಿಯಸ್ ಆದಂತ ಒಂದು ದುರ್ಬಲತೆ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಕ್ರೈಸಿಸ್ ನಡೀತಾ ಇದೆ. ಏನ್ ಕ್ರೈಸಿಸ್ ನಡೀತಾ ಇದೆ ಅಂದ್ರೆ ನೋಡ್ರಿ ಅವ್ರೇನ್ ಫೈನಾನ್ಶಿಯಲ್ ಕಮಿಟ್ಮೆಂಟ್ ಹಾಕೊಂಡಿದ್ರು ಅಂದ್ರೆ ನಾವು ಆರ್ಥಿಕವಾಗಿ ಇಷ್ಟು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಇದರಿಂದ ನೋಡ್ರಿ ಅವ್ರ ಆರ್ಥಿಕತೆ ಏನಾಗಿದೆ ಅಂದ್ರೆ ಸ್ಟಾಟಿಕ್ ಆರ್ಥಿಕತೆ ಆಗಿದೆ. ಅಂದ್ರೆ ನಿಂತ ಒಂದು ಆರ್ಥಿಕ ಸ್ಥಿರ ಆರ್ಥಿಕತೆ ಆಗಿದೆ. ಇದ್ರ ಜೊತೆಗೆ ಕೋವಿಡ್ 19 ಇರ್ಬೋದು, ಪ್ಯಾಂಡಮಿಕ್ ಇರ್ಬೋದು, ಜೊತೆಗೆ ನೋಡ್ರಿ ಜಾಗತಿಕವಾಗಿ ಸ್ಲೋ ಡೌನ್ ಇರ್ಬೋದು, ಜೊತೆಗೆ ಉಕ್ರೇನ್ ಕಾನ್ಫ್ಲಿಕ್ಟ್ ಇಂದ ಏನಪ್ಪಾ ಅಂದ್ರೆ ಅವರ ಆರ್ಥಿಕತೆ ಈಗ ಬೆಳೀತಾ ಇಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಸ್ಥಿರವಾದ ಆರ್ಥಿಕತೆ ಆಗಿದೆ. ಅಲ್ಲಿ ಅಂದ್ರೆ ಆರ್ಥಿಕತೆ ಗ್ರೋತ್ ಆಗ್ತಾ ಇಲ್ಲ, ಬದಲಾಗದ ಏನಪ್ಪಾ ಅಂದ್ರೆ ನಿಂತ ನೀರಂತೆ ಆಗಿದೆ. ಇದರಿಂದ ನೋಡ್ರಿ ಏನಾಗಿದೆ ಅಂದ್ರೆ ಏನು ಈಜಿಪ್ಟಿಗೆ ಟೂರಿಸ್ಟ್ ಬರ್ತಾ ಇದ್ರು ಅಥವಾ ಪ್ರವಾಸಿಗರು ಬರ್ತಾ ಇದ್ರಲ್ಲ ಅವರುಗಳ ಸಂಖ್ಯೆನೂ ಕೂಡ ಕಮ್ಮಿ ಆಗಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ಸೆರಲ್ಸ್ ಅಥವಾ ದವಸ ಧಾನ್ಯಗಳಂತ ನಾವೇನ್ ಕರಿತೀವಲ್ಲ ಇವುಗಳ ಒಂದು ಇಂಪೋರ್ಟ್ ಮಾಡ್ಕೊಳ್ಳೋದು ಕೂಡ ಅವ್ರಿಗೆ ಏನಪ್ಪಾ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ. ಅಂದ್ರೆ ಸೆರಲ್ಸ್ ಅನ್ನ ಇಂಪೋರ್ಟ್ ಮಾಡ್ಕೋಬೇಕಂದ್ರೂ ಕೂಡ ಅವರಿಗೆ ಕಾಸ್ಟ್ಲಿ ಅನಿಸ್ತಾ ಇದೆ. ಜೊತೆಗೆ ನೋಡ್ರಿ ಆನ್ಯುವಲ್ ಇನ್ಫ್ಲೇಷನ್ ರೇಟ್ ಎಷ್ಟಿದೆ ಅಂದ್ರೆ 30% ಅಬೋವ್ ಇದೆ. ಸೊ ಅಲ್ಲಿ ಹಣದುಬ್ಬರ ಎಷ್ಟಿದೆ ಅಪ್ಪ ಅಂದ್ರೆ ಈ ಒಂದು ವರ್ಷ ಪೂರ್ತಿ ನೋಡಿದಾಗ ನೋಡ್ರಿ ಅದು 30%ಗಿಂತ ಜಾಸ್ತಿ ಇದೆ. ಅದೇ ತರನಾಗಿ ಅವರ ದೇಶದ ಕರೆನ್ಸಿ ಏನಪ್ಪಾ ಅಂದ್ರೆ
ಎಷ್ಟು ಮೂಲ ಬೆಲೆ ಇತ್ತೋ ಅದ್ರ ಅರ್ಧದಷ್ಟು ಆಗಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಮ್ಮ ದೇಶದಲ್ಲಿ ಈಗ 100 ರೂಪಾಯಿ ಬೆಲೆ 100 ರೂಪಾಯಿ ಇದೆ, ಬಟ್ ಡಾಲರ್ ಗೆ ಕಂಪಾರಿಸನ್ ಮಾಡಿದಾಗ ಈ ರಷ್ಯಾ ಯುಕ್ರೇನ್ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಕ್ಕೆ ಮುಂದೆ 70 ರೂಪಾಯಿ ಇತ್ತು, ಈಗ ಅದು 80 ರೂಪೀಸ್ ಬಂದಿದೆ. ಬಟ್ ಅದೇ ನೀವು ಈಜಿಪ್ಟಿಯನ್ ಕರೆನ್ಸಿ ತೆಗೆದುಕೊಂಡಾಗ ರಷ್ಯಾ ಯುಕ್ರೇನ್ ಕಾನ್ಫ್ಲಿಕ್ಟ್ ಬಂದಾಗ ಅದು 100 ರೂಪಾಯಿ ಇತ್ತು, ಈಗ ಅದೇನಾಗಿದೆ ಅಂದ್ರೆ 200 ರೂಪಾಯಿ ಬಂದಿದೆ. ಅಂದ್ರೆ $1 ಈಕ್ವಲ್ ಟು 100 ರೂಪೀಸ್ ಇದ್ದೀಗ $1 ಈಕ್ವಲ್ ಟು 200 ರೂಪೀಸ್ ಆಗಿದೆ. ಈ ತರನಾಗಿ ಏನಪ್ಪ ಅಂದ್ರೆ ಡಾಲರ್ ಎದುರು ಅವ್ರದ ರೂಪಾಯಿ ಏನ್ ಈಜಿಪ್ಟಿನ ಕರೆನ್ಸಿ ಇದೆಯಲ್ಲ ಆ ಕರೆನ್ಸಿ ಅಪಮೌಲೀಕರಣ ಆಗಿದೆ. ಇದು ಅವಾಗಿಂದ ಆಗಿದೆ ಅಂದ್ರೆ ಫೆಬ್ರವರಿ 2022 ಸ್ಟಾರ್ಟ್ ಆಗಿದೆ, ಅಂದ್ರೆ ರಷ್ಯಾ ಯುಕ್ರೇನ್ ಕಾನ್ಫ್ಲಿಕ್ಟ್ ಅಥವಾ ಯುದ್ಧಗಳು ಸ್ಟಾರ್ಟ್ ಆದ್ಮೇಲೆ. ಆಮೇಲೆ ನೋಡ್ರಿ, ಆ ದೇಶದಲ್ಲಿ ಏನಪ್ಪ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಸ್ಕೇರ್ಸಿಟಿ, ಅಂದ್ರೆ ವಿದೇಶಿ ವಿನಿಮಯದಲ್ಲಿ ಬಹಳ ಕೊರತೆ ಇರೋದ್ರಿಂದ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಪೇಮೆಂಟ್ಸ್ ಎಲ್ಲ ಮಾಡ್ತಾ ಇಲ್ಲ. ಎಸ್ಪೆಷಲಿ ಏನಪ್ಪ ಅಂದ್ರೆ ತುಂಬಾ ಅವಶ್ಯಕತೆ ಆದಂತ ಗೋಧಿಯನ್ನು ಕೂಡ ಅವರಿಗೆ ಖರೀದಿ ಮಾಡಕ್ ಆಗ್ತಾ ಇಲ್ಲ. ಜೊತೆಗೆ ನೋಡ್ರಿ, ಅವರು 6 ತಿಂಗಳ ಕೆಳಗಡೆ ಏನ್ ಮಾಡಿದ್ರಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದೆಯಲ್ಲ ಅವ್ರ ಜೊತೆಗೆ $3 ಬಿಲಿಯನ್ ಅಷ್ಟು ಬೇಲ್ ಔಟ್ ಪ್ಯಾಕೇಜ್ ಅನ್ನ ಕೇಳಿದ್ರು. ಆದ್ರೆ ಈ ಒಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನೋಡ್ರಿ, ಏನಾದ್ರೂ ಬೇಲ್ ಔಟ್ ಪ್ಯಾಕೇಜ್ ಅನ್ನ ಕೊಡಬೇಕಾದ್ರೆ ತುಂಬಾ ಕಂಡೀಷನ್ಸ್ ಗಳನ್ನ ಹಾಕುತ್ತೆ. ಎಸ್ಪೆಷಲಿ ನಿಮ್ಮ ಎಕನಾಮಿಕಲ್ ರಿಫಾರ್ಮ್ಸ್ ಏನಿದೆ, ಆರ್ಥಿಕ ಸುಧಾರಣೆಗಳನ್ನ ಮಾಡ್ರಿ, ಟ್ಯಾಕ್ಸೇಷನ್ ಅನ್ನ ಜಾಸ್ತಿ ಮಾಡ್ರಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಬಹಳಷ್ಟು ವಿರೋಧಗಳು ವ್ಯಕ್ತಪಟ್ಟಾಗ ನೋಡ್ರಿ, ಆ ಒಂದು ಬೇಲ್ ಔಟ್ ಪ್ಯಾಕೇಜ್ ಅನ್ನ ಏನ್ ತೆಗೆದುಕೊಳ್ಬೇಕಿತ್ತಲ್ಲ ಆ ಬೇಲ್ ಔಟ್ ಪ್ಯಾಕೇಜ್ ಅನ್ನ ತೆಗೆದುಕೊಳ್ಳಿಲ್ಲ. ಯಾಕಂದ್ರೆ ಜನರಿಂದ ತುಂಬಾ ವಿರೋಧ ಅಲ್ಲಿ ವ್ಯಕ್ತವಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ, ಅರಬ್ ದೇಶಗಳೇನಿದೆಯಲ್ಲ ಅವುಗಳು ಏನಪ್ಪ ಅಂದ್ರೆ ಈಜಿಪ್ಟಿಗೆ ಏನಪ್ಪ ಅಂದ್ರೆ ತುಂಬಾ ಇನಿಷಿಯಲಿ ಅಂದ್ರೆ ನೋಡ್ರಿ ಯಾವಾಗ ಸ್ಟಾರ್ಟಿಂಗ್ ಪಾಯಿಂಟ್ ಇತ್ತಲ್ಲ ಅವಾಗ ಏನ್ ಮಾಡಿದ್ರಪ್ಪ ಅಂದ್ರೆ ತುಂಬಾ ಸಹಾಯವನ್ನ ಮಾಡ್ತವೆ. ಎಸ್ಪೆಷಲಿ ಏನಪ್ಪ ಅಂದ್ರೆ $30 ಬಿಲಿಯನ್ ಅಷ್ಟು ಪ್ಯಾಕೇಜ್ ಅನ್ನು ಕೂಡ ಕೊಡ್ತವೆ. ಅದಾದ್ಮೇಲೆ ನೋಡ್ರಿ, ಲೇಟ್ ಅಲ್ಲಿ ಅಂದ್ರೆ ತುಂಬಾ ದಿನ ಆದಂಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಕೂಡ ಸಹಾಯವನ್ನು ನಿಲ್ಲಿಸ್ಬಿಡ್ತಾರೆ. ಇದ್ರ ಜೊತೆಗೆ ನಾವು ಈಜಿಪ್ಟ್ ಅಲ್ಲಿ ಎಷ್ಟು ಸಾಲ ಮಾಡ್ಕೊಂಡಿದೆ ಅಂದ್ರೆ ನೋಡ್ರಿ $163 ಬಿಲಿಯನ್ ಅಷ್ಟು ಅವ್ರು ಏನಪ್ಪ ಅಂದ್ರೆ ಸಾಲವನ್ನ ಮಾಡ್ಕೊಂಡಿದ್ದಾರೆ. ಇದು ಅವರ GDPಯ ಒಟ್ಟು 43% ಅಷ್ಟು ಅವರು ಸಾಲವನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ನೆಟ್ ಫಾರಿನ್ ಅಸೆಟ್ಸ್ ಅನ್ನ ನೋಡಿದಾಗ ಅಂದ್ರೆ ಈಗ ನಾವು ವಿದೇಶದಲ್ಲಿ ಎಷ್ಟು ವಿನಿಮಯ ಇದೆ, ನಮ್ಮ ಅಸೆಟ್ಸ್ ಅಂದ್ರೆ ಆಸ್ತಿಗಳು ಎಷ್ಟಿದೆ ಅಂತ ನೋಡಿದಾಗ ನೋಡ್ರಿ, ಇವ್ರದ್ದು ಪಾಸಿಟಿವ್ ಆಗಿಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಮೈನಸ್ ಅಂದ್ರೆ ಲೆಸ್ $24.1 ಬಿಲಿಯನ್ ಅಂದ್ರೆ ಅಷ್ಟು ಸಾಲಗಳನ್ನು ಕೂಡ ಇವರು ಅಸೆಟ್ಸ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಈ ಒಂದು ಫಾರೆಕ್ಸ್ ಸಿಚುವೇಶನ್ಸ್ ಇಂದ ಏನಪ್ಪ ಅಂದ್ರೆ ಸರ್ಕಾರ ಏನ್ ಮಾಡುತ್ತೆ ನೋಡ್ರಿ, ಈಜಿಪ್ಟಿನ ಸರ್ಕಾರ ಜನವರಿ 2023 ಒಂದು ಆದೇಶವನ್ನ ಹೊಡಿಸುತ್ತೆ. ಏನ್ ಆದೇಶವನ್ನ ಹೊಡಿಸುತ್ತಪ್ಪ ಅಂದ್ರೆ, ನಾವೇನೀಗ ಒಂದು ಮೆಗಾ ಯೋಜನೆಗಳನ್ನ ಹಾಕೊಂಡಿದೀವಲ್ಲ ಆ ಯೋಜನೆಗಳನ್ನ ಪೋಸ್ಟ್ ಪೋನ್ ಮಾಡೋಣ, ಮುಂದೆ ಹಾಕೋಣ ಅಂತ ಹೇಳುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಕರೆನ್ಸಿ ಒಂದು ಖರ್ಚು ಮೇಲೂ ಕೂಡ, ಅಂದ್ರೆ ಈಗ ನೋಡ್ರಿ ವಿದೇಶಿ ವಿನಿಮಯದಲ್ಲಿ ಅವರು ಹಣವನ್ನ ಬಳಸಿದ್ರೆ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಕಟ್ ಆಫ್ ಹಣ ಮಾಡ್ತಾರೆ. ಎಸ್ಪೆಷಲಿ ನಾನ್ ಎಸೆನ್ಶಿಯಲ್ ಫಂಡಿಂಗ್ಸ್ ಏನಿದೆ, ಈಗ ನೋಡ್ರಿ ಎಸೆನ್ಶಿಯಲ್ ಅಂದ್ರೆ ತುಂಬಾ ಅವಶ್ಯಕತೆಗಳನ್ನ ಇರೋದನ್ನ ಮಾತ್ರ ಖರೀದಿ ಮಾಡ್ಬೇಕು, ಅದು ಬಿಟ್ಟು ಅನವಶ್ಯಕವಾಗಿದ್ದನ್ನ ನಾವು ಖರೀದಿ ಮಾಡ್ಬೇಕಂತ ಹೇಳಿ ಖರೀದಿ ಮಾಡಬಾರ್ದಂತ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಅಥವಾ ಫಾರಿನ್ ಕರೆನ್ಸಿ ಸ್ಪೆಂಡಿಂಗ್ ಮೇಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಕಟ್ ಅನ್ನ ಮಾಡ್ತಾರೆ. ಹಾಗಾದ್ರೆ ಭಾರತ ಏನೆಲ್ಲ ಅವಾಯ್ಡ್ ಗಳನ್ನ ಮಾಡ್ಬೇಕಾಗಿದೆ, ಏನೆಲ್ಲ ನಿಲ್ಲಿಸಬೇಕಾಗಿದೆ ಅಂದ್ರೆ ನೋಡ್ರಿ, ನಾವೇನೆಲ್ಲ ಮಾಡ್ಬೇಕಪ್ಪ ಅಂದ್ರೆ ಈಗೇನ್ ಇಂಡಿಯಾದವ್ರು ಈಗ ಸಮಿಟ್ ಅನ್ನ ಮಾಡಕ್ ಹೋಗ್ತಾರೆ ಕೈರಾದಲ್ಲಿ, ಅವರು ಬ್ಯಾಲೆನ್ಸ್ ಅನ್ನ ಮಾಡ್ಬೇಕು ಅಂದ್ರೆ ಈಜಿಪ್ಟ್ ಅನ್ನ ಎಕ್ಸ್ಪೋಜರ್ ಮಾಡೋದ್ರ ಜೊತೆಗೆ ಅಲ್ಲಿರುವಂತ ಅವಕಾಶಗಳನ್ನು ಕೂಡ ನಾವು ಬಳಸ್ಕೋಬೇಕು. ಜೊತೆಗೆ ಕೆಲವೊಂದಿಷ್ಟು ಸವಾಲುಗಳನ್ನ ಎದುರಿಸ್ತಾ ಏನಪ್ಪ ಅಂದ್ರೆ ಸಮಸ್ಯೆಗಳಿಗೆ ಸೊಲ್ಯೂಷನ್ ಅನ್ನ ಕೊಡ್ತಾ ನಮ್ಮ ಆರ್ಥಿಕತೆಗೂ ಅದು ಎಫೆಕ್ಟ್ ಆಗ್ತಾ ಇರೋ ತರನಾಗಿ ನೋಡ್ತಾ ಹೋಗ್ಬೇಕು. ಜೊತೆಗೆ ನೋಡ್ರಿ, ಭಾರತ ಏನಪ್ಪ ಅಂದ್ರೆ ಕಂಟಿನ್ಯೂ ಮಾಡ್ಬೇಕು ಏನಂದ್ರೆ ಈ ಒಂದು ಎಕೋ ಪೊಲಿಟಿಕಲ್ ರಿಸ್ಕ್ ಏನಿದೆ ಅಂದ್ರೆ ಆರ್ಥಿಕ ಮತ್ತೆ ಜಾಗತಿಕ ರಾಜಕೀಯ ರಿಸ್ಕ್ ಏನಿದೆ ಅಲ್ಲ ಅದನ್ನ ಕಂಟಿನ್ಯೂ ಮಾಡ್ಕೋಬೇಕು. ಜೊತೆಗೆ ಏನಪ್ಪ ಅಂದ್ರೆ ಈಜಿಪ್ಟಿಗೆ ಕೆಲವೊಂದಿಷ್ಟು ಅವಕಾಶಗಳನ್ನು ಕೂಡ ಕೊಡಬೇಕು, ಅದಕ್ಕೋಸ್ಕರ ನೋಡ್ರಿ ಹೊಸ ಹೊಸ ಅನ್ವೇಷಣೆಗಳಾಗಬೇಕು. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಎಕ್ಸಿಮ್ ಲೈನ್ ಆಫ್ ಕ್ರೆಡಿಟ್ ಅನ್ನ ಕೊಡಬೇಕು, ಬಾಟರ್ ಸಿಸ್ಟಮ್ ಅನ್ನ ಕೊಡಬೇಕು, ರೂಪಿ ಟ್ರೇಡಿಂಗ್ ಅನ್ನ ಕೊಡಬೇಕು. ಅಂದ್ರೆ ನೋಡ್ರಿ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಈಜಿಪ್ಟ್ ಜೊತೆಗೆ ವ್ಯಾಪಾರವನ್ನ ಮಾಡ್ಬೇಕಂದ್ರೆ ಎಕ್ಸಿಮ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆಯಲ್ಲ ಇದ್ರ ಇವ್ರ ಲೈನ್ ಆಫ್ ಕ್ರೆಡಿಟ್ ಅನ್ನ ಕೊಡಬೇಕು, ಬಾಟರ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಕೋಬೇಕು, ಜೊತೆಗೆ ನಮ್ಮ ರೂಪೀಸ್ ಒಳಗೆ ಟ್ರೇಡಿಂಗ್ ಅನ್ನ ಮಾಡಬೇಕು. ಆದ್ರೆ ನೋಡ್ರಿ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಏನು ನಮ್ಗೆ 1980 ಮತ್ತು 90 ಆಗಿತ್ತು ಇರಾಕ್ ಅಲ್ಲಿ ನಾವೇನ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದ್ವಲ್ಲ ಅದನ್ನ ನಾವಿಲ್ಲಿ ರಿಪಿಟೇಷನ್ ಮಾಡಬಾರ್ದಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಯಾಕೆ ಹೇಳ್ತಿದಾರೆ ಅಂದ್ರೆ ಆ ಒಂದು 80-90 ಏನಾಗಿತ್ತಪ್ಪ ಅಂದ್ರೆ ನಾವೊಂದು ಕಮಿಟ್ಮೆಂಟ್ ಅನ್ನ ಹಾಕೊಂಡಿದ್ವಿ. ಆ ಕಮಿಟ್ಮೆಂಟ್ ಅನ್ನ ಏನ್ ಮಾಡಿದ ಅಂದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ನಿಮ್ ಕೆಲವೊಂದಿಷ್ಟು ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಆದ್ರೆ ನೋಡ್ರಿ ಆ ಪ್ರೊಜೆಕ್ಟ್ ಗೆ ನಮ್ಗೆ ಏನಪ್ಪಾ ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಫಂಡಿಂಗ್ ಅನ್ನ ಮಾಡಕ್ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅಂದ್ರೆ ನೋಡ್ರಿ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಪೇಯರ್ ಹಣವನ್ನ ಕೊಡದೇ ಹೊರತು ಏನಪ್ಪ ಅಂದ್ರೆ ಅಲ್ಲಿ ನಾವು ಆ ಒಂದು ದೇಶಕ್ಕೆ ಹಣವನ್ನ ಕೊಡಕ್ ಆಗ್ಲಿಲ್ಲ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಈಜಿಪ್ಟ್ ಅಲ್ಲಿ ನಾವು $2 ಬಿಲಿಯನ್ ಅಥವಾ $10 ಬಿಲಿಯನ್ ಏನಪ್ಪಾ ಅಂದ್ರೆ ಒಂದು ಪ್ರೊಜೆಕ್ಟ್ ಅನ್ನ ತೆಗೆದುಕೊಂಡಿದ್ವಿ. ಆ ಪ್ರೊಜೆಕ್ಟ್ ಗೆ ಹಣವನ್ನ ಕೊಡಬೇಕಿತ್ತು, ಆದ್ರೆ ಹಣವನ್ನ ಕೊಡಕ್ ಆಗ್ಲಿಲ್ಲ. ಯಾಕಂದ್ರೆ ಇಲ್ಲಿನ ಟ್ಯಾಕ್ಸ್ ಪೇಯರ್ ಹಣವನ್ನ ಕೊಟ್ಟಾಕ ಮಾತ್ರ ಅಲ್ಲಿ ಪ್ರೊಜೆಕ್ಟ್ ಗೆ ಫಂಡಿಂಗ್ ಮಾಡಕ್ಕೆ ಆಗ್ತಿತ್ತು. ಆ ತರದ ಸಿಚುವೇಶನ್ಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಸನ್ನಿವೇಶಗಳನ್ನ ತೆಗೆದಾಕ್ಬೇಕು.
ಯಾಕಂದ್ರೆ ನೋಡ್ರಿ ಈ ತರನಾಗಿ ಮಾಡೋದ್ರಿಂದ ಏನಾಗುತ್ತಂದ್ರೆ ಬೇರೆ ದೇಶಗಳ ಜೊತೆಗಿರುವಂತ ಸಂಬಂಧನು ಕೂಡ ಹಾಳಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಭಾರತ ಇನ್ನೂ ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ಇನ್ನೂ ಬೇರೆ ಬೇರೆ ಅವಕಾಶಗಳನ್ನ ಹುಡುತಾ ಹೋಗ್ಬೇಕು. ಅಂದ್ರೆ ಬಯೋಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬದಲಾಗಿ ಏನಪ್ಪ ಅಂದ್ರೆ ಟ್ರೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು. ದ್ವಿಪಕ್ಷೀಯ ಸಂಬಂಧಗಳ ಬದಲಾಗಿ ಇಲ್ಲಿ ಏನಪ್ಪ ಅಂದ್ರೆ ಮೂರು ಪಕ್ಷಗಳ ಅಂದ್ರೆ ತ್ರಿಪಕ್ಷೀಯ ಸಂಬಂಧಗಳನ್ನ ಮಾಡ್ಕೋಬೇಕು. ಸೊ ನೋಡ್ರಿ ಏನೇ ಫಂಡಿಂಗ್ ಅರೇಂಜ್ಮೆಂಟ್ ಮಾಡೋದಿದ್ರು ಕೂಡ ಯಾವುದೇ ಪ್ರೊಜೆಕ್ಟ್ಸ್ ಗೆ ಅಥವಾ ಯಾವುದೇ ಒಂದು ಯೋಜನೆಗೆ ಈಜಿಪ್ಟ್ ಅಲ್ಲಿ ಭಾರತ ಏನ್ ಮಾಡ್ಬೇಕಪ್ಪ ಅಂದ್ರೆ ಗಲ್ಫ್ ದೇಶಗಳ ಸಹಾಯ ತೆಗೆದುಕೊಂಡು ಅಥವಾ G20 ದೇಶಗಳ ಸಹಾಯ ತೆಗೆದುಕೊಂಡು ಅಥವಾ ಮಲ್ಟಿಲ್ಯಾಟ್ರಲ್ ಫೈನಾನ್ಷಿಯಲ್ ಸಿಸ್ಟಮ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಬಹು ಆಯಾಮದ ಆರ್ಥಿಕ ಸಂಸ್ಥೆಗಳೇನಿದೆಯಲ್ಲ ಇವುಗಳ ಒಂದು ಸಹಾಯ ತೆಗೆದುಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ ಫಂಡಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ 80-90 ನಾವು ಯಾವ ತರನಾಗಿ ಒಂದು ಕಮಿಟ್ಮೆಂಟ್ ಅನ್ನ ಮಾಡಿ ಪ್ರಾಜೆಕ್ಟ್ ಗೆ ಫಂಡ್ ಅನ್ನ ಮಾಡಕ್ಕಾಗಿದ್ದಲ್ಲ ಆ ಮಿಸ್ಟೇಕ್ಸ್ ಅನ್ನ ಮತ್ತೆ ನಾವು ಮರುಕಳಿಸದಂಗೆ ನೋಡ್ಕೋಬೇಕಂತ ಇಲ್ಲಿ ಆತರ್ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದಿದೆ ಅಂದ್ರೆ ಸ್ಟ್ರೈಕ್ ಅ ಫೈನ್ ಬ್ಯಾಲೆನ್ಸ್ ಹ್ಯಾವ್ ಎ ಜಸ್ಟ್ ಸಿವಿಲ್ ಕೋಡ್. ಅಂದ್ರೆ ಇಲ್ಲೇನಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಇಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಇದಾರೆ. ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾವ ತರನಾಗಿರ್ಬೇಕು ಮತ್ತೆ ಅದು ಎಲ್ಲರಿಗೂ ಯಾವ ತರ ಅಂತ ಒಂದು ನ್ಯಾಯವನ್ನ ಒದಗಿಸ್ಕೊಡ್ಬೇಕಂತ ಹೇಳಿ ಏನಪ್ಪ ಅಂದ್ರೆ ಒಬ್ರು ಸುಪ್ರೀಂ ಕೋರ್ಟ್ ಲಾಯರ್ ಮತ್ತೆ ಇನ್ನೊಬ್ರು ಏನಪ್ಪ ಅಂದ್ರೆ ಎಕ್ಸ್ಪರ್ಟ್ ಇನ್ ಕಾನ್ಸ್ಟಿಟ್ಯೂಷನಲ್ ಲಾ ಇಬ್ರು ಕೂಡ ಒಂದು ಎಡಿಟೋರಿಯಲ್ ಬರ್ತಿದ್ದಾರೆ ಅದನ್ನ ನಾವು ಡಿಸ್ಕಷನ್ ಮಾಡ್ತಿದ್ದೀವಿ. June 14 ನೋಡ್ರಿ ಲಾ ಕಮಿಷನ್ಸ್ ಏನ್ ಮಾಡತ್ತಪ್ಪ ಅಂದ್ರೆ ಒಂದು ಪ್ರಪೋಸಲ್ ಅನ್ನ ಇಡುತ್ತೆ ಪಬ್ಲಿಕ್ ಗೆ ಏಕರೂಪ ನಾಗರಿಕ ಸಮಿತಿ ಏನಿದಿಲ್ಲ ಅದ್ರ ಬಗ್ಗೆ ಇರುವಂತ ವ್ಯೂಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ರಿ ಅಂತ ಹೇಳ್ತಾರೆ. ನೋಡ್ರಿ 5 ವರ್ಷ ಆದ್ಮೇಲೆ ಏನಪ್ಪಾ ಅಂದ್ರೆ ಕಮಿಷನ್ಸ್ ಏನ್ ಹೇಳತ್ತಂದ್ರೆ ಈ ಏಕರೂಪ ನಾಗರಿಕ ಸಮಿತಿ ಏನಿದೆಯಲ್ಲ ಈ ಏಕರೂಪ ನಾಗರಿಕ ಸಮಿತಿ ಅನ್ನೋದು ಬಹಳ ಅವಶ್ಯಕತೆ ಏನಿಲ್ಲ ಮತ್ತೆ ಅದು ನಮಗೆ ಡಿಸೈರೇಬಲ್ ಕೂಡ ಆಗಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಈ ಒಂದು ಮೂವ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಪೊಲಿಟಿಕಲಿ ಮೂವ್ ಮೋಟಿವೇಟೆಡ್ ಆಗಿದೆ. ಜೊತೆಗೆ ಏನಂದ್ರೆ ಭಾರತದಲ್ಲಿ ಇದನ್ನ ಬಹಳ ಐಡಿಯಾಲಜಿಕಲ್ ಆಗಿ ತೆಗೆದುಕೊಳ್ತಾ ಇದ್ದಾರೆ. ಈ ಒಂದು UCC ಏನಿದೆಯಲ್ಲ ಇದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಪೀಸ್ಫುಲ್ ಮ್ಯಾನರ್ ಒಳಗೆ ನಾವು ಮಾಡಬೇಕು. ಎಸ್ಪೆಷಲಿ ಏನಪ್ಪಾ ಅಂದ್ರೆ Article 44 ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಏನಿದೆಯಲ್ಲ ಅದ್ರ ಕೆಳಗಡೆ ಅದ್ರ ಅಂಡರ್ ಒಳಗಡೆ ನಾವೇನಪ್ಪ ಅಂದ್ರೆ UCCನ ಜಾರಿಗೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನೋಡ್ರಿ ಒಂದು ಅಟೆಂಪ್ಟ್ ಅನ್ನ ಮಾಡ್ತಾ ಇದಾರೆ. ಒಂದು ಪರ್ಟಿಕ್ಯುಲರ್ ಕನ್ಸಿಡರೇಷನ್ ಮಾಡ್ತಾ ನೀವೇನಪ್ಪ ಅಂದ್ರೆ ಎಲ್ಲವನ್ನೂ ಕೂಡ್ಕೊಂಡು ಇಲ್ಲ ಏನ್ ಮಾಡ್ಬೇಕಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ನೀವು ಜಾರಿಗೆ ತರಬೇಕಂತೇಳಿ ಹೇಳ್ತಿದ್ದಾರೆ. ನೋಡ್ರಿ ಇಲ್ಲಿ ಪರ್ಸನಲ್ ಏನಿದೆಯಲ್ಲ ಇದನ್ನ ಕ್ವಶನ್ಸ್ ಯಾವ ತರನಾಗಿ ತೆಗೆದುಕೊಳ್ತಾರಂದ್ರೆ ಇದೇನ್ ಕ್ವಶನ್ ಅನ್ನ ಮಾಡತ್ತಪ್ಪ ಅಂದ್ರೆ ನೋಡ್ರಿ ನಮ್ಮ ಪರ್ಸನಲ್ ಮತ್ತೆ ರಿಲಿಜಿಯಸ್ ಆಟಾನಮಿ ಏನಿದೆ ಅಂದ್ರೆ ನಾವೇನು ಪರ್ಸನಲ್ ಆಗಿ ನಂಬ್ತೀವಿ ಮತ್ತೆ ನಮ್ಮ ಧಾರ್ಮಿಕ ಆಚರಣೆಗಳು ಏನಿದೆಯಲ್ಲ ಅದರದು ವರ್ಸಸ್ ಯಾರ ಜೊತೆಗಪ್ಪ ಅಂದ್ರೆ ರಾಜ್ಯದ ಒಂದು ಅಧಿಕಾರ ಎಸ್ಪೆಷಲಿ ಏನಂದ್ರೆ ನಮ್ಮ ಫ್ಯಾಮಿಲಿ ರಿಲೇಷನ್ಸ್ ಒಳಗಡೆ ಅಂದ್ರೆ ನಮ್ಮ ಕೌಟುಂಬಿಕ ಸಂಬಂಧದೊಳಗಡೆ ನೋಡ್ರಿ ನಮ್ಮ ಪರ್ಸನಲ್ ನಂಬಿಕೆ ಮತ್ತೆ ರಿಲಿಜಿಯಸ್ ಬಿಲೀಫ್ಸ್ ಏನಿದೆ ಅದ್ರ ವಿರುದ್ಧವಾಗಿ ಏನಪ್ಪಾ ಅಂದ್ರೆ ಸ್ಟೇಟ್ ಅಥಾರಿಟಿ ಏನಿದೆಯಲ್ಲ ಅದನ್ನ ಇಲ್ಲಿ ಕ್ವಶನ್ ಅನ್ನ ಮಾಡ್ತಾ ಹೋಗುತ್ತೆ. ಸೊ ನೋಡ್ರಿ ರಿಲಿಜಿಯಸ್ ಗ್ರೂಪ್ ಗೆ ಏನಪ್ಪಾ ಅಂದ್ರೆ ಅವ್ರದೇ ಆದಂತ ಒಂದು ಕಲ್ಚರಲ್ ಆಟೋನಮಿ ಇರುತ್ತೆ. ಯಾಕಂದ್ರೆ ನೋಡ್ರಿ ಫಂಡಮೆಂಟಲ್ ರೈಟ್ ಒಳಗಡೆ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಂದು ಕಲ್ಚರ್ ಕೂಡ ಅವ್ರದೇ ಆದಂತ ಒಂದು ಸ್ವಾಯತ್ತತೆ ಇರುತ್ತೆ. ಹಾಗಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಕಮ್ಯುನಿಟೀಸ್ ಅವರೇ ಮುಂದೆ ಬಂದು ಏನ್ ಮಾಡ್ಬೇಕಂದ್ರೆ ರಿಫಾರ್ಮ್ಸ್ ಅನ್ನ ಕೇಳ್ಬೇಕು. ಅಂದ್ರೆ ಪ್ರತಿಯೊಂದು ಕಮ್ಯುನಿಟಿನೂ ಮುಂದೆ ಬಂದು ಅವ್ರ ಸುಧಾರಣೆಗಳನ್ನ ಕೇಳ್ಬೇಕು. ಅವಾಗ ಮಾತ್ರ ನಮಗೆ ಏನಪ್ಪಾ ಅಂದ್ರೆ ಇಂಟರ್ನಲ್ ಲಾ ರಿಫಾರ್ಮ್ ಅಥವಾ ವಾಲಂಟರಿ UCCನ ಅಡಾಪ್ಟ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಸೊ ನೋಡ್ರಿ ನಮ್ಗೆ ಈಗಿರುವಂತ ಕಾನೂನುಗಳಾದಂತ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 1954 ಇರ್ಬೋದು, ಇಂಡಿಯನ್ ಸಕ್ಸೆಷನ್ ಆಕ್ಟ್ 1925 ಇರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರೆ ನಾವು ವಾಲಂಟರಿ ಆಗಿ ಅಂದ್ರೆ ನಾವು ಸ್ವಯಂ ಪ್ರೇರಿತವಾಗಿ ಏನಪ್ಪಾ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಯಾವ ತರನಾಗಿ ಇಂಡಿಯನ್ ಸಕ್ಸೆಷನ್ ಆಕ್ಟ್ 1925 ಇದೆ, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 1954 ಇದೆಯಲ್ಲ, ಅದೇ ತರನಾಗಿ ಏನಪ್ಪಾ ಅಂದ್ರೆ ದೇಶದಾದ್ಯಂತ ಏನ್ ಮಾಡ್ಬೇಕಂದ್ರೆ ಕಾನೂನುಗಳನ್ನ ವಾಲಂಟಿಯರ್ ಆಗಿ ಅಡಾಪ್ಟ್ ಅನ್ನ ಮಾಡ್ಕೋಬೇಕು, ಬದಲಾಗಿ ಅಲ್ಲಿ ಹೇರ್ಬಾರ್ದು ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ತರನ ಅಂತ ರಿಲಿಜಿಯಸ್ ಡಿಫ್ರೆನ್ಸ್ ಇದೆ. ಎಸ್ಪೆಷಲಿ ಏನಂದ್ರೆ ಕೇರಳದಲ್ಲಿ ನೋಡ್ರಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಹಿಂದೂ ಜಾಯಿಂಟ್ ಫ್ಯಾಮಿಲಿ ಆಕ್ಟ್ ಏನಿದೆ 1975 ಅಲ್ಲಿ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ತೆರವುಗೊಳಿಸಿದ್ದಾರೆ. ಮುಸ್ಲಿಂ ಮ್ಯಾರೇಜಸ್ ಮತ್ತೆ ಡೈವರ್ಸ್ ಏನಾಗುತ್ತಲ್ಲ ಅವುಗಳನ್ನ ನೋಂದಣಿ ಮಾಡ್ಬೇಕಾಗುತ್ತೆ. ಯಾವ್ಯಾವ ರಾಜ್ಯಗಳಲ್ಲಿ ನೋಂದಣಿ ಮಾಡ್ಬೇಕಾಗತ್ತಂದ್ರೆ ಬೆಂಗಾಲ್, ಬಿಹಾರ್, ಒಡಿಸಾ ಮತ್ತೆ ಜಾರ್ಖಂಡ್ ಅಲ್ಲಿ ನೀವು 1876 ಕಾನೂನು ಏನಿದೆಯಲ್ಲ ಅದ್ರ ಕೆಳಗಡೆ ನೀವು ನೋಂದಣಿಯನ್ನ ಮಾಡ್ಬೇಕಾಗತ್ತೆ. ಅದೇ ನೋಡ್ರಿ ಅಸ್ಸಾಂ ಅಲ್ಲಿ ನೀವು ಇದೇ ಡೈವರ್ಸ್ ಮತ್ತೆ ಏನಪ್ಪಾ ಅಂದ್ರೆ ಮ್ಯಾರೇಜಸ್ ಅನ್ನ 1935 ಆಕ್ಟ್ ಅಲ್ಲಿ ನೀವೇನಪ್ಪ ಅಂದ್ರೆ ನೋಂದಣಿಗಳನ್ನ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಏನ್ ಮಾಡಿದ್ರೆ ಅಂದ್ರೆ ಕಾಶ್ಮೀರಿ ಮುಸ್ಲಿಮ್ಸ್ ಏನಿದ್ರಲ್ಲ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಅಡಾಪ್ಷನ್ ರೈಟ್ ಅಂದ್ರೆ ಅವ್ರು ಯಾರಾದ್ರೂ ದತ್ತು ತಗೊಳ್ಳೋದಿದ್ರೆ ಅವ್ರಿಗೆ ದತ್ತು ತಗೊಳ್ಳೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈಗ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಕೇವಲ ಮುಸ್ಲಿಮ್ಸ್ ಲಾಗಳು ಮಾತ್ರ ಪರ್ಸನಲ್ ಬೋರ್ಡ್ ಇಂದ ಆಗ್ತಾ ಇಲ್ಲ, ಅಂದ್ರೆ ಮುಸಲ್ಮಾನರು ಮಾತ್ರ ಏನಪ್ಪಾ ಅಂದ್ರೆ ಮುಸ್ಲಿಂ ಪರ್ಸನಲ್ ಲಾ ಇಂದ ಗವರ್ನ್ ಮಾಡ್ತಾ ಇಲ್ಲ. ಬದಲಾಗಿ ಏನಪ್ಪಾ ಅಂದ್ರೆ ಹಿಂದೂಗಳಿರ್ಬೋದು, ಜೈನ್ಸ್ ಇರ್ಬೋದು, ಬುದ್ಧಿಸ್ಟ್ ಇರ್ಬೋದು, ಸಿಖ್ಸ್ ಇರ್ಬೋದು, ಪಾರ್ಸೀಸ್ ಇರ್ಬೋದು ಮತ್ತೆ ಜೀವ್ಸ್ ಇರ್ಬೋದು ಅವ್ರುಗಳೇನಾಗ್ತಿದ್ದಾರೆ ಅಂದ್ರೆ ಅವ್ರದೇ ಆದಂತ ಪರ್ಸನಲ್ ಲಾಸ್ ಏನಿದೆ ಅವುಗಳಿಂದ ಏನ್ ಮಾಡ್ತಿದ್ರು ಅಂದ್ರೆ ಗವರ್ನರ್ ಮಾಡ್ತಿದ್ದಾರೆ.
ನೋಡ್ರಿ ನೀವು ನಂಬ್ರಿ ಬಿಡ್ರಿ, ನಮ್ಮ ರಿಲಿಜಿಯಸ್ ಐಡೆಂಟಿಟಿ ಏನಿದೆ ಅಂದ್ರೆ ನಮ್ಮ ಧಾರ್ಮಿಕ ನಂಬಿಕೆ ಏನಿದೆಲ್ಲ ಅದು ಡಿಟರ್ಮೈನ್ ಮಾಡುತ್ತೆ ಯಾವ ಪರ್ಸನಲ್ ಲಾ ನಮಗೆ ಅಪ್ಲೈ ಆಗಬೇಕಂತ. ಸೊ ನಾನು ಹಿಂದೂ ಇದ್ರೆ ನನಗೆ ಹಿಂದೂ ಪರ್ಸನಲ್ ಲಾ ಅಪ್ಲೈ ಆಗುತ್ತೆ, ಮುಸ್ಲಿಂ ಇದ್ರೆ ಮುಸ್ಲಿಂ ಪರ್ಸನಲ್ ಲಾ ಅಪ್ಲೈ ಆಗುತ್ತೆ, ಇನ್ ಕೇಸ್ ಪಾರ್ಸೀಸ್ ಆಗಿದ್ರೆ ಪಾರ್ಸಿ ಪರ್ಸನಲ್ ಲಾ ಏನಿದೆಯಲ್ಲ ಅದು ನಮಗೆ ಅಪ್ಲೈ ಆಗುತ್ತೆ ಯಾವಾಗ ನಾವು ಮದುವೆ ಮಾಡ್ಕೋಬೇಕಾರೆ. ಇವನ್ ನೋಡ್ರಿ ಈಗೇನ್ ರಿಫಾರ್ಮ್ಡ್ ಹಿಂದೂ ಪರ್ಸನಲ್ ಲಾ ಇದೆಯಲ್ಲ, ಈ ಹಿಂದೂ ಪರ್ಸನಲ್ ಲಾ ಏನ್ ನಾವು ಹಿಂದೂ ಮ್ಯಾರೇಜ್ ಆಕ್ಟ್ 1955 ಮಾಡಿದ್ವಲ್ಲ, ಇಲ್ಲ ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ ನೋಡ್ರಿ, ಸಪ್ತಪದಿಯನ್ನ ಮಾಡೋದ್ರ ಮೂಲಕ ನಿಮ್ಗೆ ಏನಪ್ಪ ಅಂದ್ರೆ ಮದುವೆ ಆಗಿದೆ ಅಂತ ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೀವು ಬರೀ ಸಪ್ತಪದಿಯನ್ನೇ ತುಳಿದ್ರೆ ಏನಪ್ಪ ಅಂದ್ರೆ ಮದುವೆ ಆಗಿದೆ ಅಂತೇಳಿ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಈಗ ಕನ್ಸಿಡರೇಷನ್ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಇನ್ ಕೇಸ್ ನೀವು ದತ್ತ ಪ್ರೊಸೆಸ್ ಅನ್ನ ಮಾಡಿದ್ರೆ ಅಂದ್ರೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ್ರು ಸಹ ಅವ್ರ ಏನಪ್ಪ ಅಂದ್ರೆ ಅಲ್ಲಿ ಮ್ಯಾರೇಜ್ ಅಂತ ಅದನ್ನ ಕನ್ಸಿಡರೇಷನ್ಸ್ ನ ಮಾಡ್ತಾ ಇಲ್ಲ. ಅದನ್ನೇನಪ್ಪ ಅಂದ್ರೆ ಸೆಕ್ಷನ್ 7 ಕ್ಲಾಸ್ 2 ಆಫ್ ದ ಆಕ್ಟ್ ಇಲ್ಲಿ ಹೇಳ್ತಾ ಇದೆ. ಅದೇ ತರ ನೋಡ್ರಿ ಮನುಸ್ಮೃತಿಯಲ್ಲಿ ಏನಪ್ಪ ಅಂದ್ರೆ 8-277 ಏನಿದೆಲ್ಲ, ಈ ಒಂದು 8-227 ಒಳಗೆ ಏನ್ ಹೇಳುತ್ತೆ ಅಂದ್ರೆ ಮ್ಯಾರೇಜ್ ಯಾವಾಗ ಕಂಪ್ಲೀಟ್ ಆಗುತ್ತಪ್ಪ ಅಂದ್ರೆ ನಾವು 7th ಸ್ಟೆಪ್ ಅನ್ನ ಹಾಕ್ತಾಗ ಅಂದ್ರೆ ಸಪ್ತಪದಿಯನ್ನ ತುಳಿದಾಗ ಮದುವೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಿದ್ರೆ. ಜೊತೆಗೆ ಏನಪ್ಪ ಅಂದ್ರೆ ಸ್ಪನಿಂದ ರಿಲೇಶನ್ಶಿಪ್ ಏನಿದೆ, ಎಸ್ಪೆಷಲಿ ಈಗ ಹಿಂದೂ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಡಾಪ್ಷನ್ಸ್ ಮಾಡ್ಕೋಬಿರ್ಬೋದು ಅಥವಾ ದತ್ತು ಪಡೆಯೋದೇನಿರುತ್ತಲ್ಲ ಇದೆಲ್ಲ ಏನಿರುತ್ತೆ ಅಂದ್ರೆ ಹಿಂದೂ ಪರ್ಸನಲಿಸಂ ಮೇಲೆ ಮಾಡ್ತಾರೆ. ಇನ್ನು ಸರ್ಪ್ರೈಸಿಂಗ್ ಆಗಿರೋದೇನಪ್ಪ ಅಂದ್ರೆ ಯಾವಾಗ ಇಬ್ರು ಹಿಂದೂಗಳ ನೋಡ್ರಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 1954 ಅಲ್ಲ ಅಂದ್ರೆ ನಾವು ಯಾವುದೇ ಧರ್ಮಕ್ಕೆ ಸೇರಿಲ್ಲ ಅಂತ ಹೇಳಿ ಮದುವೆ ಆಗ್ತಾರಲ್ಲ ಅವಾಗ ಸೆಕ್ಷನ್ 21 ಅದಕ್ಕೋಸ್ಕರ ನೋಡ್ರಿ ಸೆಕ್ಷನ್ 21 ಏನ ಇನ್ಸರ್ಟ್ ಮಾಡಿದಾರೆ ಅಂದ್ರೆ ಈಗ ನಾ ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ಮದುವೆ ಆಗಲ್ಲ ಅಂದವ್ರಿಗೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಪ್ರಕಾರ ಅವ್ರು ಮದುವೆ ಆಗ್ಬೋದು 1954 ಕ್ಲಾಸ್ ಪ್ರಕಾರ. ಅಲ್ಲಿ ನೋಡ್ರಿ ಸೆಕ್ಷನ್ 21A ಕ್ಲಾಸ್ ಅನ್ನ 1976 ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಇನ್ಸರ್ಟ್ ಮಾಡಿದ್ರೆ ಇದ್ರ ಪ್ರಕಾರ ಏನಪ್ಪ ಅಂದ್ರೆ ಇಬ್ರು ವ್ಯಕ್ತಿಗಳು ಅಥವಾ ಇಬ್ರು ಪರ್ಸನ್ಸ್ ಏನಪ್ಪ ಅಂದ್ರೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಮದುವೆ ಆಗಿದ್ರು ಹಿಂದೂಗಳಾಗಿ ಅಂದ್ರೆ ಅವರನ್ನ ಏನಪ್ಪ ಅಂದ್ರೆ ಹಿಂದೂ ಪರ್ಸನಲ್ ಲಾ ಏನಿದೆಯಲ್ಲ ಅದನ್ನೇ ಗವರ್ನ್ ಮಾಡುತ್ತೆ. ಅಂದ್ರೆ ಅವರು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಮದುವೆ ಆಗಿದ್ರು ಸಹ ಏನಪ್ಪ ಅಂದ್ರೆ ಅವರ ಎಲ್ಲಾ ಪ್ರೊಸೀಜರ್ಸ್ಗೂ ಕೂಡ ಏನಪ್ಪ ಅಂದ್ರೆ ಹಿಂದೂ ಪರ್ಸನಲ್ ಲಾ ಇಲ್ಲಿ ಅಪ್ಲೈ ಆಗುತ್ತೆ. ಅದೇ ತರನಾಗಿ ಇಬ್ರು ಮುಸ್ಲಿಮ್ಸ್ ಪರ್ಸನ್ ಏನಾದ್ರು ಈ ಒಂದು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಮದುವೆ ಆಗಿದ್ರೆ ಅವ್ರಿಗೆ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಮುಸ್ಲಿಂ ಪರ್ಸನಲ್ ಲಾದಿಂದ ಅವನ್ನ ಗವರ್ನ್ ಮಾಡಕ್ಕಾಗಲ್ಲ. ಅಂದ್ರೆ ನೋಡ್ರಿ ಪರ್ಸನಲ್ ಲಾದಿಂದ ನಮ್ಗೆ ಏನಪ್ಪ ಅಂದ್ರೆ ನಾವು ದತ್ತು ಪಡೆಯೋದಿರ್ಬೋದು, ಮದುವೆ ಆಗೋದಿರ್ಬೋದು ಅಥವಾ ಆಸ್ತಿ ಹಂಚಿಕೆ ಇರ್ಬೋದು. ಅಂದ್ರೆ ಈಗ ಆದ್ಮೇಲೆ ಮುಂದೆ ಯಾರಿಗೆ ನಾವು ಆಸ್ತಿನ ಕೊಡಬೇಕಂತ ಇರುತ್ತಲ್ಲ ಇವುಗಳನ್ನೆಲ್ಲ ಏನಪ್ಪ ಅಂದ್ರೆ ಆಯಾ ಧರ್ಮದ ಒಂದು ಪರ್ಸನಲ್ ಆಗಿ ಗವರ್ನ್ ಮಾಡುತ್ತೆ. ಈಗ ಒಬ್ಬ ಇಬ್ರು ವ್ಯಕ್ತಿಗಳೇನಾದ್ರು ನೋಡ್ರಿ ಇಬ್ರು ವ್ಯಕ್ತಿಗಳು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಹಿಂದೂಗಳಾಗಿ ಮದುವೆ ಆಗಿದ್ರೆ ಅಂದ್ರೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಮದುವೆ ಆಗಿದ್ರೆ ಅವ್ರಿಗೆ ಹಿಂದೂ ಪರ್ಸನಲ್ ಲಾ ಅಪ್ಲೈ ಆಗುತ್ತೆ, ಅದೇ ಮುಸ್ಲಿಮ್ಸ್ ಅದರಲ್ಲಿ ಮದುವೆ ಆದ್ರೆ ಮುಸ್ಲಿಂ ಪರ್ಸನಲ್ ಲಾ ಅದರಲ್ಲಿ ಅಪ್ಲೈ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಇಂಟ್ರೆಸ್ಟಿಂಗ್ ಆಗೋದು ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಹಿಂದೂಯಿಸಂ ನ ರಿನೌನ್ಸ್ ಮಾಡಿದ್ರೆ ಅಂದ್ರೆ ನಾನು ಹಿಂದೂ ಅಲ್ಲ ಅಂತ ಅವನು ರಿನೌನ್ಸ್ ಮಾಡಿದ್ರೆ ಅವನೇನು ಪರ್ಸನಲ್ ಲಾ ಇದೆ ಅಥವಾ ಅವನಿಗೇನು ಕಾನೂನುಗಳಿದೆಯಲ್ಲ ಅವನ್ನೆಲ್ಲ ಏನಪ್ಪ ಅಂದ್ರೆ ಹಿಂದೂ ಪರ್ಸನಲ್ ಲಾ ಮೂಲಕನೇ ಗವರ್ನ್ ಮಾಡ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಹಿಂದೂಯಿಸಂ ಬಿಟ್ಟು ಹೋದ್ರೂ ಸಹ ಏನಪ್ಪ ಅಂದ್ರೆ ಅಲ್ಲಿ ಅವನ ಆಸ್ತಿ ಪಾಸ್ತಿ ಇರ್ಬೋದು, ದತ್ತು ಪಡೆಯೋದಿರ್ಬೋದು, ಮದುವೆಗಳಿರ್ಬೋದು ಇವೆಲ್ಲಾನು ಕೂಡ ಯಾವ್ದ್ರ ಮೂಲಕ ಗವರ್ನ್ ಮಾಡ್ತಾರೆ ಅಂದ್ರೆ ಹಿಂದೂ ಪರ್ಸನಲ್ ಲಾ ಮೂಲಕ ಗವರ್ನ್ ಮಾಡ್ತಾರೆ. ಭಾರತ ಸಂವಿಧಾನ ಅಂತ ನೋಡ್ರಿ ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿಲ್ಲ, ಬದಲಾಗಿದೆ ಏನಾಗಿದೆ ಅಂದ್ರೆ ಇಂಟಿಗ್ರೇಷನ್ಸ್ ಆಗಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಬಹಳಷ್ಟು ದಿನಗಳಿಂದಿದ್ದಂತ ಏನೇನ್ ಕಲ್ಚರ್ಸ್ ಇತ್ತಲ್ಲ ಆ ಕಲ್ಚರ್ ಅನ್ನ ಅಥವಾ ಟ್ರೆಡಿಷನ್ಸ್ ಏನಪ್ಪ ಅಂದ್ರೆ ಒಂದು ಕೂಡಿಸುವಂತ ಕೆಲಸವನ್ನ ಇದು ಮಾಡಿದೆ. ಇದ್ರ ಜೊತೆಗೆ ನೋಡ್ರಿ ಯಾವುದೇ ತರನಂತ ಡಿಸ್ಕ್ರಿಮಿನೇಷನ್ಸ್ ಅನ್ನ ಮಾಡದೆ ಭಾರತ ಸಂವಿಧಾನ ಏನ್ ಮಾಡಿದೆ ಅಂದ್ರೆ ಎಲ್ಲಾ ಕಲ್ಚರ್ ಏನಿದೆ ಎಲ್ಲಾ ಸಂಸ್ಕೃತಿಗಳನ್ನ ಅಕಾಮಿಡೇಷನ್ಸ್ ಮಾಡೋದು ಅಂದ್ರೆ ಎಲ್ಲವನ್ನು ಕೂಡ ಒಂದ್ ಕಡೆಗೆ ಸೇರಿಸುವಂತ ಕೆಲಸವನ್ನ ಮಾಡಿದೆ. ಇದು ನಮಗೇನಪ್ಪ ಅಂದ್ರೆ ಫಂಡಮೆಂಟಲ್ ರೈಟ್ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಮೂಲಭೂತ ಹಕ್ಕುಗಳು ಆರ್ಟಿಕಲ್ 29 ಕ್ಲಾಸ್ 1 ಅಲ್ಲಿ ನಮಗೆ ಕಾಣಿಸುತ್ತೆ. ಇದರಲ್ಲಿ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿರುವಂತ ಎಲ್ಲಾ ಸಂಸ್ಕೃತಿಗಳನ್ನ ನಾವೇನ್ ಮಾಡ್ತಿದೀವಿ ಅಂದ್ರೆ ಸಂರಕ್ಷಣೆ ಮಾಡ್ತಾ ಇದೀವಿ. ಆದ್ರೆ ನೋಡ್ರಿ ಮುಸ್ಲಿಮ್ಸ್ಗೆ ಭಾರತದಲ್ಲಿ ಇರುವಂತ ಮುಸ್ಲಿಮ್ಸ್ಗೆ ಧೈರ್ಯ ಇದೆಯಾ ಏನಂದ್ರೆ ಬಹುಪತ್ನಿತ್ವ ಇರ್ಬೋದು ಅಥವಾ ಅವ್ರ ಯುನಿಲ್ಯಾಟ್ರಲ್ ಆಗಿ ಏನ್ ಡೈವರ್ಸ್ ಅನ್ನ ಕೊಡ್ತಾರಲ್ಲ ಎಸ್ಪೆಷಲಿ ಸಿಟ್ಟಲ್ಲಿ ಇದ್ದಾಗ ಅದು ಇರ್ಬೋದು ಅಥವಾ ಇಂಟಾಕ್ಸಿಕೇಟೆಡ್ ಸ್ಟೇಟ್ ಏನಿದೆಯಲ್ಲ ಅದನ್ನ ಅವರು ಕಲ್ಚರ್ ಅಂತ ಹೇಳ್ಕೊಳ್ಳೋದಕ್ಕೆ ಧೈರ್ಯ ಇದೆ ಅಂತೇಳಿ ಆತರ್ ಇಲ್ಲಿ ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈಗ ಕಮಿಷನ್ಸ್ ಏನ್ ರೆಕಮೆಂಡೇಶನ್ಸ್ ಮಾಡ್ತಾ ಇದೆ, ಶಿಫಾರಸುಗಳನ್ನ ಮಾಡ್ತಾ ಇದೆಯಲ್ಲ, ಎಸ್ಪೆಷಲಿ ತುಂಬಾ ವೈವಿಧ್ಯಮಯವಾದಂತ ಮತ್ತೆ ತುಂಬಾ ಬಹು ಆಯಾಮದ ಸಂಸ್ಕೃತಿಯನ್ನು ಹೊಂದಿರುವಂತ ಭಾರತದ ದೇಶಗಳಲ್ಲಿ ಏನಪ್ಪ ಅಂದ್ರೆ UCC ಅನ್ನೋದೇನಾಗಿರ್ಬೇಕಪ್ಪ ಅಂದ್ರೆ ಎಂಬಲಿಕ್ ಆಗಿರ್ಬೇಕು, ಅಂದ್ರೆ ಒಂದು ಸಿಂಬಲ್ ತರನಾಗಿ ಇರಬೇಕಂತ ಹೇಳ್ತಿದ್ದಾರೆ. ಅಲ್ಲಿ ಏನಾಗಿರ್ಬೇಕಪ್ಪ ಅಂದ್ರೆ ಎಲ್ಲಾ ಸಂಸ್ಕೃತಿಗಳು ಅಂದ್ರೆ ಬಹು ಸಂಸ್ಕೃತಿಗಳ ಒಂದು ಮೊಸಾಕ್ ಮಾಡಲ್ ಆಗಿ ಅದು ಕೆಲಸವನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ನೋಡ್ರಿ ಇಲ್ಲಿರುವಂತ ಲಾಜಿಕ್ ಏನಪ್ಪ ಅಂದ್ರೆ ನಾವೆಲ್ಲವನ್ನು ಹೋಮೋಜೆನಿಸಿಸ್ ಅನ್ನ ಮಾಡ್ತಾ ಹೋದ್ರೆ ಅಂದ್ರೆ ಎಲ್ಲವನ್ನು ಏಕರೂಪದಲ್ಲಿ ನೋಡ್ತಾ ಹೋದ್ರೆ ಏನಾಗತ್ತಪ್ಪ ಅಂದ್ರೆ ಇದು ಒಂದು ನಮ್ಮ ಡೈವರ್ಸಿಟಿ ಏನಿದೆ ಅಂದ್ರೆ ನಮ್ಮ ಈಗ ವೈವಿಧ್ಯತೆ ಏನಿದೆ ನಮ್ಮ ಭಾರತದ ವೈವಿಧ್ಯತೆ ಏನಿಗೆ ಶೈನ್ ಆಗ್ತಿದೆಯಲ್ಲ ಅದ್ರದ್ದೊಂದು ಮಿರೇಜ್ ಆಗ್ಬಾರ್ದು. ಅಂದ್ರೆ ಅದು
ವೈವಿಧ್ಯತೆ ಶೈನ್ ಆಗೋದನ್ನ ನಿಲ್ಲಿಸಬಾರ್ದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ ಏನಪ್ಪ ಅಂದ್ರೆ ಯುನಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಮ್ಮಲ್ಲಿ ಏಕತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬದಲಾಗಿ ಏನಪ್ಪ ಅಂದ್ರೆ ಯೂನಿಫಾರ್ಮಿಟಿ, ಏಕರೂಪ ಅನ್ನೋದಕ್ಕಿಂತ ಏನಪ್ಪಾ ಅಂದ್ರೆ ಭಾರತದಲ್ಲಿ ಎಲ್ಲರೂ ಏಕರು ಏಕತೆಯಿಂದ ಇರಬೇಕು, ಒಗ್ಗಟ್ಟಾಗಿರ್ಬೇಕು ಅನ್ನೋದು ಬಹಳಷ್ಟು ಮಹತ್ವವನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಬ್ರಿಟಿಷರು ಏನ್ ಮಾಡಿದ್ರಪ್ಪ ಅಂದ್ರೆ ಹೋಮೋಜೆನಿಟಿನ ತಗೊಂಬಂದ್ರೆ, ಅಂದ್ರೆ ಈಕ್ವಲ್ ಲಾಸ್ ಅನ್ನ ತಗೊಂಬಂದ್ರೆ ಎಲ್ಲಿ ಹಿಂದೂಸ್ ಮತ್ತೆ ಮುಸ್ಲಿಂಸ್ ಅಲ್ಲಿ, ಆದ್ರೆ ಅಲ್ಲಿರುವಂತಹ ಹೆಟ್ರೋಜೆನಿಟಿ ಜೆನಿಟಿಟಿ ಏನಿದೆ ಅಂದ್ರೆ ಅಲ್ಲೇನು ಡಿಫ್ರೆನ್ಸ್ ಇದೆಯಲ್ಲ ಅಥವಾ ಅಲ್ಲೇನು ಬೇರೆ ಬೇರೆ ವೈವಿಧ್ಯತೆ ಇದೆಯಲ್ಲ, ಆ ಎರಡೂ ರಿಲಿಜಿಯಸ್ ಕಮ್ಯುನಿಟಿಯಲ್ಲಿ ಇರುವಂತಹ ವೈವಿಧ್ಯತೆನ ಅವರು ಗುರುತಿಸಲಿಲ್ಲ. ಸೊ ನೋಡ್ರಿ ಯಾಕೆ ವೈವಿಧ್ಯತೆ ಬೇಕು ಅನ್ನೋದಕ್ಕೆ ಏನಪ್ಪ ಅಂದ್ರೆ ಎರಡು ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಒಂದೇನಂದ್ರೆ ಸಿಂಗಾಪುರ್ ನೋಡ್ರಿ 1965 ಅಲ್ಲಿ ಏನಾಗುತ್ತಂದ್ರೆ ಸ್ವತಂತ್ರಗೊಳ್ಳುತ್ತೆ. ಅವಾಗ ಸಿಂಗಾಪುರದಲ್ಲಿ ಏನಪ್ಪಾ ಅಂದ್ರೆ ಮೂರು ಭಾಷೆದವರು ಇರ್ತಾರೆ, ಒಂದು ತಮಿಳಿಯನ್ಸ್ ಇರ್ತಾರೆ, ಒಂದು ನೇಟಿವ್ ಸಿಂಗಾಪುರಿಯನ್ಸ್ ಇರ್ತಾರೆ, ಅದೇ ತರನಾಗಿ ಇನ್ನೊಬ್ರು ಯಾರು ಇರ್ತಾರೆ ಅಂದ್ರೆ ಚೈನೀಸ್ ಇರ್ತಾರೆ. ಸೊ ನೋಡ್ರಿ ಚೈನೀಸ್ ಏನ್ ರೆಕಮೆಂಡೇಶನ್ಸ್ ಮಾಡ್ತಾರೆ ಅಂದ್ರೆ ನೀವು ಸಿಂಗಾಪುರಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಏನ್ ಮಾಡ್ರಿ ಅಂತಂದ್ರೆ ಈ ಒಂದು ಚೈನಾದ ಮ್ಯಾಂಡ್ರಿಡ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ರಿ ಅಂತ ಹೇಳ್ತಾರೆ. ಆದ್ರೆ ಆಗಿನ ಒಂದು ಸಿಂಗಾಪುರದ ಅಧ್ಯಕ್ಷರಾದವರು ತುಂಬಾ ಯೋಚನೆ ಮಾಡಿ ಮೂರು ಬಿಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಗ್ಲಿಷ್ ಭಾಷೆಯನ್ನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ನ್ಯಾಷನಲ್ ಭಾಷೆ ಮತ್ತೆ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡ್ತಾರೆ. ಹಾಗಾಗಿ ನೋಡ್ರಿ ಈಗ ಸಿಂಗಾಪುರ್ ಏನಾಗಿದೆ ಅಂದ್ರೆ ವಿಶ್ವದಲ್ಲೇ ಅತಿ ದೊಡ್ಡ ವ್ಯಾಪಾರದ ಒಂದು ಹಬ್ ಆಗಿ ಆಗಿದೆ. ಅಂದ್ರೆ ಅಲ್ಲಿ ವ್ಯಾಪಾರಗಳು ತುಂಬಾ ಜಾಸ್ತಿ ನಡೆಯುತ್ತೆ ಮತ್ತೆ ಮೋಸ್ಟ್ ಡೆವಲಪ್ಡ್ ನೇಷನ್ಸ್ ಆಗಿದೆ. ಅದೇ ತರ ನೋಡ್ರಿ ಸೌತ್ ಆಫ್ರಿಕಾವನ್ನ ತೆಗೆದುಕೊಂಡ್ರೆ ಸೌತ್ ಆಫ್ರಿಕಾದ ಒಂದು ನ್ಯಾಷನಲ್ ಲ್ಯಾಂಗ್ವೇಜ್ ಏನಿದೆಯಲ್ಲ ಇದೊಂದು ಮೂರು ಭಾಷೆಗಳಿಂದ ಕೂಡಿದೆ. ಅಂದ್ರೆ ಸೌತ್ ಆಫ್ರಿಕಾದ ಒಂದು ರಾಷ್ಟ್ರಗೀತೆನ ಮೂರು ಭಾಷೆಗಳಲ್ಲಿ ಹಾಡ್ತಾರೆ. ನಿಮ್ಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ ಆಫ್ರಿಕಾ ಖಂಡವನ್ನ ತೆಗೆದುಕೊಂಡ್ರೆ ಆಫ್ರಿಕಾ ಖಂಡದಲ್ಲಿ ಅತಿ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರ ಯಾವ್ದಾದ್ರು ಇದೆ ಅದು ಸೌತ್ ಆಫ್ರಿಕಾ ದೇಶ ಮಾತ್ರ ಆಗಿದೆ. ಹಾಗಾಗಿ ನೋಡ್ರಿ ತುಂಬಾ ವೈವಿಧ್ಯತೆ ಇರೋದ್ರಿಂದನೂ ಕೂಡ ಏನಪ್ಪ ಅಂದ್ರೆ ನಮಗೆ ಲಾಭಗಳು ಜಾಸ್ತಿ ಇರುತ್ತೆ. ಭಾರತದ ಸಂವಿಧಾನದೊಳಗೆ ನೋಡ್ರಿ ನಾವು ಯಾವ ತರನಾಗಿ ಇಲ್ಲಿರುವಂತಹ ಸಂಸ್ಕೃತಿಯನ್ನ ಸ್ವಾಯತ್ತತೆಯನ್ನ ಕಾಪಾಡ್ತಿದೀವಿ ಅಂದ್ರೆ ಇಲ್ಲಿ ನಮ್ಮ ಮಲ್ಟಿ ಕಲ್ಚರಲಿಸಂ ಏನಿದೆ, ಬಹು ಆಯಾಮದ ಒಂದು ಸಂಸ್ಕೃತಿ ಏನಿದೆಯಲ್ಲ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನೋಡ್ರಿ ನಾವು ಕಲ್ಚರಲ್ ಆಟೋನಮಿ ಅಥವಾ ಸಾಂಸ್ಕೃತಿಕ ಸ್ವಾಯತ್ತತೆನ ಹೊಂದಿದೀವಿ. ಸೊ ಪ್ರಾಮಿನೆಂಟ್ ಸ್ಕಾಲರ್ ಆದಂತ ಎಸ್ಪೆಷಲಿ ರಚನಾ ಬಾಜಪೇಯಿ ಅವರು ಏನ್ ಹೇಳ್ತಾರೆ ಅಂದ್ರೆ ಭಾರತದ ಸಂವಿಧಾನದಲ್ಲಿ ನೋಡ್ರಿ ಎರಡು ಮೇಜರ್ ಅಪ್ರೋಚ್ ಅನ್ನ ಕೊಡ್ತಾರೆ. ಈ ಒಂದು ಡಿಫ್ರೆನ್ಸಸ್ ಏನಿದೆ ಕಲ್ಚರ್ ಡಿಫ್ರೆನ್ಸಸ್ ಅನ್ನ ತೊಲಗಿಸಕ್ ಏನಪ್ಪ ಅಂದ್ರೆ ಎರಡು ಅಪ್ರೋಚ್ ಅನ್ನ ಕೊಡ್ತಾರೆ. ಫಸ್ಟ್ ಅಪ್ರೋಚ್ ಏನಪ್ಪ ಅಂದ್ರೆ ಇಂಟಿಗ್ರೇಟನಿಸ್ಟ್ ಅಂದ್ರೆ ಎಲ್ಲವನ್ನು ಒಗ್ಗೂಡಿಸೋದು. ಎರಡನೇದು ಏನಪ್ಪ ಅಂದ್ರೆ ರೆಸ್ಟ್ರಿಕ್ಟೆಡ್ ಮಲ್ಟಿ ಕಲ್ಚರಲ್, ಅಂದ್ರೆ ಈಗೇನು ಬೇರೆ ಬೇರೆ ಜನ ಬೇರೆ ಬೇರೆ ಸಂಸ್ಕೃತಿಯನ್ನ ಫಾಲೋ ಮಾಡ್ತಾರಲ್ಲ ಅದನ್ನ ರೆಸ್ಟ್ರಿಕ್ಟ್ ಮಾಡೋದು. ಸೊ ನೋಡ್ರಿ ಅಫರ್ಮೇಟಿವ್ ಆಕ್ಷನ್ಸ್ ಅಂದ್ರೆ ಪಾಸಿಟಿವ್ ಆಕ್ಷನ್ಸ್ ಪಾಲಿಸೀಸ್ ಯಾವಾಗ ಬರುತ್ತೆ ಅಂದ್ರೆ ಫಸ್ಟ್ ಅಪ್ರೋಚ್ ಏನಿದೆ ಅಂದ್ರೆ ಎಲ್ಲವನ್ನು ಒಗ್ಗೂಡಿಸೋದು ಏನಿದೆಯಲ್ಲ ಅಲ್ಲಿ ನಿಮ್ಗೆ ಅಫರ್ಮೇಟಿವ್ ಆಕ್ಷನ್ ಜಾಸ್ತಿ ಇರುತ್ತೆ. ಈಗ ನೋಡ್ರಿ ರಾಜ್ಯ ಸರ್ಕಾರದವರು ಮೈನಾರಿಟಿ ಕಲ್ಚರ್ ಅಂದ್ರೆ ಯಾವ್ದಾದ್ರು ಸಣ್ಣ ಸಮುದಾಯದವರಿಗೆ ಏನಾದ್ರು ಅಸಿಸ್ಟೆನ್ಸ್ ಅನ್ನ ಕೊಟ್ಟರೆ ಅದನ್ನೇನಂತಾರೆ ಅಂದ್ರೆ ಇಲ್ಲೆಜಿಟಿಮೇಟ್ ಅಂತಾರೆ. ಇದನ್ನೇನಂತಾರಪ್ಪ ಅಂದ್ರೆ ಇನ್ನೂ ಕೂಡ ಹೇಳ್ಬೇಕಂದ್ರೆ ಅಪೀಸ್ಮೆಂಟ್ ಆಫ್ ಮೈನಾರಿಟೀಸ್, ಅಂದ್ರೆ ನೀವು ಯಾರು ಮೈನಾರಿಟೀಸ್ ಇದಿರಲ್ಲ ಅವರಿಗೆ ಅಪೀಸ್ ಅನ್ನ ಮಾಡ್ತಿದ್ದೀರಿ ಅಂತ ಅವರು ಹೇಳ್ತಾರೆ. ತುಂಬಾ ಶಾರ್ಟ್ ಆಗಿ ಹೇಳಿದ್ರೆ ನೋಡ್ರಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಅಪ್ರೋಚಸ್ ಏನಿದೆ ಕಾನ್ಸ್ಟಿಟ್ಯೂಷನ್ ಏನ್ ಮಾಡುತ್ತಂದ್ರೆ ಕಲ್ಚರಲ್ ಅಕಾಮಡೇಷನ್ಸ್ ಮಾಡಕ್ಕೆ ಹೇಳುತ್ತೆ. ಅಂದ್ರೆ ಎಲ್ಲ ಸಂಸ್ಕೃತಿಗಳನ್ನ ನೀವು ಒಟ್ಟುಗೂಡಿಸ್ರಿ ಒಗ್ಗೂಡಿಸ್ರಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಈ ಡಿಫ್ರೆನ್ಸಸ್ ಏನಿದೆಯಲ್ಲ ಆ ಡಿಫ್ರೆನ್ಸ್ ಅನ್ನ ನೀವೇನ್ ಮಾಡ್ರಿ ಅಂದ್ರೆ ಸೆಲೆಬ್ರೇಷನ್ ಮಾಡ್ರಿ, ಅಂದ್ರೆ ಎಲ್ಲರೂ ಕೂಡ ನೀವೇನಪ್ಪ ಅಂದ್ರೆ ಆಚರಿಸ್ರಿ, ಸಂಸ್ಕೃತಿಯನ್ನ ಆಚರಿಸ್ರಿ. ಅಂದ್ರೆ ಹಿಂದೂಸು ಮುಸ್ಲಿಮ್ಸ್ ಜೈನ್ಸ್ ಪಾರ್ಸೀಸ್ ಏನಿದ್ರಲ್ಲ ಎಲ್ಲರೂ ಕೂಡ ನೀವೇನಪ್ಪ ಅಂದ್ರೆ ಸಂಭ್ರಮಾಚರಣೆ ಮಾಡ್ರಿ ಅಂತ ಹೇಳ್ತಾರೆ. ಸೊ ನೋಡ್ರಿ 21ನೇ ಲಾ ಕಮಿಷನ್ಸ್ ಏನಿದೆ 2015 2018 ಏನಿತ್ತಲ್ಲ ಅದೇನ್ ಹೇಳ್ತಪ್ಪ ಅಂದ್ರೆ ಪುರುಷ ಮತ್ತೆ ಮಹಿಳೆಯರ ಮಧ್ಯದಲ್ಲಿ ನೀವೇನಂದ್ರೆ ಸಮಾನತೆನ ತೆಗೆದುಕೊಂಬರಿ ಅಂತ ಹೇಳಿದ್ರು. ಹೊರತಾಗಿ ಅವ್ರೇನಪ್ಪ ಅಂದ್ರೆ ಯಾವುದೇ ಒಂದು ಎರಡು ಕಮ್ಯುನಿಟೀಸ್ ಅಥವಾ ಸಮುದಾಯಗಳ ಮಧ್ಯೆ ನೀವು ಸಮಾನತೆನೆ ತೆಗೆದುಕೊಂಬರ್ಬೇಡ್ರಿ ಅಂತ ಹೇಳಿಲ್ಲ. ಅಂದ್ರೆ ಲಾ ಕಮಿಷನ್ಸ್ ಏನ್ ಹೇಳುತ್ತಂದ್ರೆ ಮಹಿಳೆಯರು ಮತ್ತೆ ಪುರುಷರ ಮಧ್ಯೆ ಸಮಾನತೆ ಇರಬೇಕು, ಹೊರತಾಗಿ ಈ ಸಮುದಾಯ ಆ ಸಮುದಾಯದ ಮಧ್ಯೆ ನಮ್ಮ ಈಕ್ವಾಲಿಟಿ ಅಥವಾ ಸಮಾನತೆ ಇರುವಂತ ಗುರಿ ಇರಬಾರ್ದು ಅಂತ ಅವರು ಹೇಳ್ತಾರೆ. ಅಂದ್ರೆ ಅವರು ಸಮುದಾಯಗಳು ಈಕ್ವಲ್ ಆಗಿರ್ಲಿ ಅಂತ ಹೇಳಿಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಮಹಿಳೆಯರು ಮತ್ತೆ ಪುರುಷರು ಇಲ್ಲಿ ಸಮನಾಗಿರ್ಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಒಂದು ನ್ಯಾಯವಾದ ಕೋಡ್ ಅನ್ನ ತಂದಾಗ ಅದರ ಮುಖ್ಯ ಗುರಿ ಏನಾಗಿರುತ್ತೆ ಅಂದ್ರೆ ನ್ಯಾಯವನ್ನ ಒದಗಿಸೋದಾಗಿರುತ್ತೆ. ಹಾಗಾಗಿ ಇಲ್ಲಿ ನ್ಯಾಯ ಒದಗಿಸೋರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಿಂತ ಬದಲಾಗಿ ಏನಪ್ಪಾ ಅಂದ್ರೆ ಏಕರೂಪ ಕಾನೂನನ್ನ ತರದಕ್ಕಿಂತ ಬದಲಾಗಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ನ್ಯಾಯವನ್ನ ಒದಗಿಸೋದು. ಅಂದ್ರೆ ಈಗ ನಮ್ಮಲ್ಲಿ ಏನ್ ಡಿಫ್ರೆನ್ಸಸ್ ಇದೆ, ಈಗ ನೋಡ್ರಿ ನಮ್ಮ ದೇಶದಲ್ಲಿ ನೋಡಿದಾಗ ಏನಪ್ಪಾ ಅಂದ್ರೆ ಬಹಳಷ್ಟು ಕಲ್ಚರ್ಸ್ ಇದೆ, ಬಹಳಷ್ಟು ಸಂಸ್ಕೃತಿಗಳಿದೆ. ಈಗ ಒಬ್ಬೊಬ್ರು ಹಬ್ಬ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ ಎಲ್ಲರೂ ಕೂಡಿ ಸೆಲೆಬ್ರೇಷನ್ಸ್ ಮಾಡೋದ್ರಿಂದ ಅಲ್ಲಿ ಹಬ್ಬದ ವಾತಾವರಣನೇ ಏರ್ಪಡುತ್ತೆ. ಆ ತರನ ಅಂತ ಇಲ್ಲಿ ಆಚರಣೆಗಳು ಸಂಭ್ರಮಾಚರಣೆಗಳು ಬೇಕಾಗುತ್ತೆ, ಹೊರತು ಏನಪ್ಪಾ ಅಂದ್ರೆ ಎಲ್ಲವೂ ಕೂಡ ಸಮನಾಗಿ ಮಾಡಕ್ಕೆ ಇಲ್ಲಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಈ ತರದ ಡಿಸ್ಕಷನ್ಸ್ ಆದ್ಮೇಲೆ ನೋಡ್ರಿ ಭಾರತದ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಮಲ್ಟಿ ಕಲ್ಚರಿಸಂ ಅಂದ್ರೆ ಬಹು ಆಯಾಮದ ಸಂಸ್ಕೃತಿಯನ್ನ ಪ್ರಿಸರ್ವ್ ಮಾಡೋದಕ್ಕೋಸ್ಕರ ನೋಡ್ರಿ ನಾವು ಕೆಲವೊಂದಿಷ್ಟು ಕ್ರಾಸ್ ರೋಡ್ಸ್ ಅನ್ನ ಹಾಕೊಂಡಿದೀವಿ. ಜೊತೆಗೆ ಏನಪ್ಪಾ ಅಂದ್ರೆ ಈ ಜಾತ್ಯಾತೀತ ಅನ್ನೋ ಒಂದು ಶಬ್ದವನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ಸೇರಿಸಿದೀವಿ.
ನೋಡ್ರಿ, ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರಿಸಂ ಅನ್ನೋದು ಜಾತ್ಯತೀತ ಅನ್ನೋದೇನಪ್ಪ ಅಂದ್ರೆ ಮೂಲಭೂತವಾಗಿದೆ. ನಮ್ಮ ಭಾರತದ ರಾಜಕೀಯತೆ ಅನ್ನೋದೇನಪ್ಪ ಅಂದ್ರೆ ಆಳೋದಕ್ಕೆ ಅಥವಾ ಆಡಳಿತ ನಡೆಸೋದಕ್ಕೆ ಜಾತ್ಯತೀತ ಅನ್ನೋದು ತುಂಬಾ ಮುಖ್ಯವಾಗಿದೆ. ಈಗ ಸರ್ಕಾರ ಒಂದು ಯೋಜನೆ ತಂದ್ರೆ ಕೇವಲ ಕೆಲವು ಧರ್ಮದವರಿಗೆ ಮಾತ್ರ ಯೋಜನೆಗಳು ಅಂತಾರಲ್ಲ, ಬದಲಾಗಿ ಎಲ್ಲ ಪ್ರಜೆಗಳಿಗೂ ಕೂಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಯೋಜನೆಯನ್ನ ಜಾರಿಗೆ ಮಾಡ್ತಾರೆ. ಇದು ಏನಂದ್ರೆ ಇಲ್ಲಿ ಜಾತ್ಯತೀತ ಅಂತ ಹೇಳ್ತಾರೆ. ನೋಡ್ರಿ, ಇಂಡಿಯಾ ಏನ್ ಮಾಡಿದೆ ಅಂದ್ರೆ ಫ್ರೆಂಚ್ ಮಾಡೆಲ್ ಲ್ಯಾಕ್ಟೈಸ್ ಅಥವಾ ಈ ಒಂದು ಜಾತ್ಯತೀತ ಏನಿದೆಲ್ಲ ಅದನ್ನ ಅಡಾಪ್ಟ್ ಮಾಡ್ಕೋಬೇಕಂತ ಮಾಡಬಾರ್ದಂತ ಮಾಡಿದರೆ, ಯಾಕಂದ್ರೆ ನೋಡ್ರಿ ಫ್ರೆಂಚ್ ಮಾಡೆಲ್ ಲ್ಯಾಕ್ಟೈಸ್ ಏನಿದೆಲ್ಲ ಲ್ಯಾಸೈಟ್, ಇಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ ರಿಲಿಜಿಯಸ್ ಔಟ್ಪುಟ್ ಏನಿದೆ ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಸಾರ್ವಜನಿಕವಾಗಿ ತೋರಿಸಂಗಿಲ್ಲ. ಯಾಕಂದ್ರೆ ಸಾರ್ವಜನಿಕವಾಗಿ ತೋರಿಸಿದ್ರೆ ಅದೇನಪ್ಪ ಅಂದ್ರೆ ಆ ದೇಶದ ಒಂದು ಸೆಕ್ಯೂರಿಟಿಗೆ ಥ್ರೆಟ್ ಆಗುತ್ತೆ. ಈಗ ನೋಡ್ರಿ ನೀವು ನೋಡಿರ್ತೀರಾ ಫ್ರಾನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಯಾರು ಕೂಡ ಏನಂದ್ರೆ ಅಲ್ಲಿನ ರಿಲಿಜಿಯಸ್ ಐಡೆಂಟಿಟಿ ಏನಿದೆ ಅಂತ ತೋರಿಸೋದಿಲ್ಲ. ಅಂದ್ರೆ ಅವ್ರೇನು ರಿಲಿಜಿಯಸ್ ಪ್ರಾಕ್ಟೀಸ್ ಇದೆ, ಧಾರ್ಮಿಕ ಆಚರಣೆಗಳಿದೆಯಲ್ಲ, ಅದರ ಆಚರಣೆಗಳನ್ನ ಅವ್ರೇನ್ ಮಾಡ್ಬೇಕಂದ್ರೆ ನಾಲ್ಕು ಗೋಡೆಗಳ ಮಧ್ಯದಲ್ಲೇ ಮಾಡಬೇಕು ಹೊರತಾಗಿ ಮನೆಯಿಂದ ಹೊರಗಡೆ ಯಾರು ಕೂಡ ಏನಪ್ಪ ಅಂದ್ರೆ ತಮ್ಮ ಧಾರ್ಮಿಕ ಆಚರಣೆಗಳನ್ನ ತೋರಿಸೋದಿಲ್ಲ. ಹಾಗಾಗಿ ನೋಡ್ರಿ ಭಾರತದ ಸಮಾಜದಲ್ಲಿ ಏನಪ್ಪ ಅಂದ್ರೆ ಈ ತರನಾಗಿಲ್ಲ, ನಾವು ಎಲ್ಲರನ್ನೂ ಅಕಾಮಿಡೇಟ್ ಮಾಡ್ಕೊಂತೀವಿ. ನಾವು ಕೇವಲ ಟಾಲರೆನ್ಸ್ ಮಾತ್ರ ಆಗಿಲ್ಲ ಅಂದ್ರೆ ನಾವು ಎಲ್ಲವನ್ನು ಸಹಿಸಿಕೊಳ್ಳೋರು ಮಾತ್ರ ಆಗಿಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಎಥನಿಕ್ ಡಿಫ್ರೆನ್ಸ್ ಏನಿದೆ ಅಂದ್ರೆ ನಮ್ಮಲ್ಲಿ ಬೇರೆ ಬೇರೆ ಜನಾಂಗಗಳು ಏನಿದಾರಲ್ಲ ಅವರನ್ನು ಕೂಡ ನಾವು ಒಳಗೊಂಡಿದೀವಿ. ಯಾವಾಗ ನೋಡ್ರಿ ಸಮುದಾಯಗಳು ಏನಪ್ಪ ಅಂದ್ರೆ ತಮ್ಮ ಏನ್ ಟ್ರೆಡಿಷನ್ಸ್ ಇದೆ ಅಂದ್ರೆ ತಮ್ಮ ಏನ್ ಪರಂಪರೆಗಳಿದೆ ಅವುಗಳನ್ನ ಏನಪ್ಪ ಅಂದ್ರೆ ಯಾವುದೇ ಒಂದು ದೇಶದ ಪ್ರಜೆಗಳ ಮೇಲೆ ಹೇರದೇ ಇದ್ದಾಗ ಏನಾಗುತ್ತೆ ಅಂದ್ರೆ ಅವರ ಒಂದು ಪರಂಪರೆಗೆ ಅವ್ರಿಗಿರುವಂತ ವ್ಯಾಲ್ಯೂಸ್ ಅನ್ನ ಏನ್ ಮಾಡುತ್ತೆ ಅಂದ್ರೆ ಸಾಮಾಜಿಕವಾಗಿ ತುಂಬಾ ಫುಲ್ಫಿಲ್ ಆಗುತ್ತೆ. ಅಂದ್ರೆ ನೋಡ್ರಿ ಅವ್ರ ಪರಂಪರೆಗಳನ್ನ ಜನರು ಕೂಡ ಇಷ್ಟಪಡ್ತಾರೆ, ಅದಕ್ಕಿರುವಂತ ಪರ್ಪಸ್ ಅನ್ನ ತಿಳ್ಕೊಂಡು ಅವ್ರೇನಪ್ಪ ಅಂದ್ರೆ ಅವರು ಕೂಡ ಸೆಲೆಬ್ರೇಷನ್ ಮಾಡೋದಕ್ಕೆ ಹೋಗ್ತಾರೆ. ಇದರಿಂದ ನೋಡ್ರಿ ದೇಶದ ಏಕತೆ ಆಗುತ್ತೆ, ದೇಶದ ಸಮಗ್ರತೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಯಾರದೇ ಮೇಲೆ ಏನಪ್ಪ ಅಂದ್ರೆ ನಮ್ಮ ಒಂದು ಸಂಪ್ರದಾಯ ಏನಿದೆಯಲ್ಲ ಆ ಸಂಪ್ರದಾಯನ ಹೇರದೆ ನಮ್ಮ ಸಂಪ್ರದಾಯನ ನಾವು ಮಾಡ್ತಾ ಇದ್ರೆ ಫೆಲೋ ಸಿಟಿಜನ್ಸ್ ಕೂಡ ಅದನ್ನ ನೋಡಿ ಇನ್ಸ್ಪೈರ್ ಆಗಿ ನಮ್ಮ ಸಂಪ್ರದಾಯನ ಅವರು ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಅಲ್ಲಿರುವಂತ ವ್ಯಾಲ್ಯೂಸ್ ಅನ್ನ ತಿಳ್ಕೊಂಡು ಕೂಡ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಆ ಟ್ರೆಡಿಷನ್ಸ್ ನ ಮತ್ತೆ ಅವರು ಕೂಡ ಸಂಭ್ರಮಾಚರಣೆ ಮಾಡಿ ದೇಶದ ಸಮಗ್ರತೆಗೆ ಕೆಲಸವನ್ನ ಮಾಡ್ತಾರೆ. ಆದ್ರೆ ನೋಡ್ರಿ ಈ ತರದ ಕ್ಲೇಮ್ಸ್ ಅನ್ನ ಮಾಡಿದಾಗ ನೋಡ್ರಿ ಕೆಲವೊಂದಿಷ್ಟು ಲಿಮಿಟೇಷನ್ಸ್ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಒಂದು ಪರ್ಸನಲ್ ಆ ಮತ್ತೆ ಪ್ರಾಕ್ಟೀಸಸ್ ಏನಿದೆ ಅಂದ್ರೆ ಎಲ್ಲರೂ ಕೂಡ ಅವ್ರದೇ ಆದಂತ ಪರ್ಸನಲ್ ಲಾಸ್ ಇರುತ್ತಲ್ಲ ಅವುಗಳನ್ನ ಪ್ರಾಕ್ಟೀಸ್ ಮಾಡೋದಿರ್ಬೋದು, ಅವುಗಳನ್ನ ಆಚರಣೆ ಮಾಡೋದಿರ್ಬೋದು. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಲೀಗಲ್ ಪ್ರೊಟೆಕ್ಷನ್ಸ್ ಮತ್ತೆ ಪ್ರಮೋಷನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನೋಡ್ರಿ ಈ ಕಲ್ಚರಲ್ ರಿಲೇಟಿಸಮ್ಸ್ ಇದೆಯಲ್ಲ ಅದನ್ನ ನಾವೇನಪ್ಪ ಅಂದ್ರೆ ಜಸ್ಟಿಫೈ ಮಾಡ್ತಾ ಹೋಗ್ಬೋದು. ಆಮೇಲೆ ಇಲ್ಲಿ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಪರ್ಸನಲ್ ಲಾದಲ್ಲಿ ಡಿಸ್ಕ್ರಿಮಿನೇಷನ್ ತಾರತಮ್ಯಗಳು ಆಗಬಾರ್ದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ನೀವ್ ಏನೇ ಪರ್ಸನಲ್ ಲಾ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಅವು ಬಹಳಷ್ಟು ಕನ್ಸಿಸ್ಟೆನ್ಸ್ ಆಗಿರ್ಬೇಕು. ಯಾವ್ದ್ರ ಜೊತೆ ಕನ್ಸಿಸ್ಟೆನ್ಸ್ ಆಗಿರ್ಬೇಕಂದ್ರೆ ಜೆಂಡರ್ ಜಸ್ಟಿಸ್ ಗೋಲ್ ಜೊತೆಗೆ ಕನ್ಸಿಸ್ಟೆನ್ಸ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಸಂವಿಧಾನದಲ್ಲಿ ಲಿಂಗಕ್ಕೆ ಸಮಾನದಂತೆ, ಅಂದ್ರೆ ಈಗ ನೋಡ್ರಿ ಪುರುಷರು ಮತ್ತೆ ಮಹಿಳೆಯರು ಇಬ್ಬರಿಗೂ ಸಮಾನವಾದ ನ್ಯಾಯ ಮತ್ತೆ ಇಬ್ರು ಸಮಾನರಂತ ನಾವೇನ್ ಹೇಳ್ತೀವಲ್ಲ ಇವರಿಗೆ ಸಮಾನವಾದಂತ ನ್ಯಾಯ ಒದಗಿಸೋ ತರನಾಗಿ ಏನಪ್ಪ ಅಂದ್ರೆ ನಿಮ್ಮ ಪರ್ಸನಲ್ ಲಾಸ್ ಏನಿದೆಯಲ್ಲ ಅವುಗಳನ್ನ ಇಲ್ಲಿ ಜಾರಿಗೆ ತರಬೇಕು, ಮತ್ತೆ ಆ ತರನಾಗಿ ನೀವು ನೋಡ್ಕೋಬೇಕಂತೇಳಿ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ನಾವೇನ್ ಅಂಡರ್ಸ್ಟ್ಯಾಂಡ್ಸ್ ಮಾಡ್ಕೋಬೇಕಂದ್ರೆ ಯಾವಾಗ ಒಂದು ಸಮುದಾಯ ಏನ್ ಫೀಲ್ ಆಗುತ್ತೆ ಅಂದ್ರೆ ತನಗೆ ತೊಂದರೆ ಇದೆ ಅಂತ ಫೀಲ್ ಆದಾಗ ನೋಡ್ರಿ ಆ ಸಮುದಾಯದಲ್ಲಿ ಅದು ತುಂಬಾ ರೈಟ್ ಆರ್ ಇರ್ಬೋದು ರಾಂಗ್ ಇರ್ಬೋದು, ಆದ್ರೆ ಅದಕ್ಕೆ ತೊಂದರೆ ಆದಾಗ ನೋಡ್ರಿ ಅಲ್ಲಿರುವಂತ ಎಲ್ಲಾ ಜನರು ಕೂಡ ಏನಾಗ್ತಾರೆ ಅಂದ್ರೆ ಒಗ್ಗಟ್ಟಾಗ್ತಾರೆ. ಜೊತೆಗೆ ಅವ್ರಿಗೇನು ಆ ಸಮುದಾಯದಲ್ಲಿ ನಂಬಿಕೆ ಇರುತ್ತಲ್ಲ ಆ ನಂಬಿಕೆ ಏನಾಗುತ್ತೆ ಅಂದ್ರೆ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಈಗ ಒಂದು ಸಮುದಾಯಕ್ಕೆ ನೀವೇನಾದ್ರೂ ತೊಂದರೆ ಕೊಟ್ರೆ ಆ ಸಮುದಾಯದಲ್ಲಿರುವಂತ ಎಲ್ಲಾ ಜನರು ಒಗ್ಗಟ್ಟಾಗ್ತಾರೆ, ಆ ಒಗ್ಗಟ್ಟಾಗಿ ಆ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ನೂ ಕೂಡ ಏನಾಗ್ತಾರೆ ಅಂದ್ರೆ ಒಗ್ಗಟ್ಟಾಗಿ ಆ ಸಮುದಾಯದಲ್ಲಿರುವಂತ ನಂಬಿಕೆಯನ್ನ ತುಂಬಾ ಜಾಸ್ತಿಯಾಗಿ ನಂಬ್ತಾ ಹೋಗ್ತಾರೆ. ಹಾಗಾಗಿ ನೋಡ್ರಿ ಲಾ ಕಮಿಷನ್ಸ್ ಏನ್ ಮಾಡಬಾರ್ದಪ್ಪ ಅಂದ್ರೆ ಈ ತರದ ರಿಯಾಕ್ಟಿವ್ ಕಲ್ಚರಿಸಮ್ಸ್ ನ ಸ್ಟಾರ್ಟ್ ಮಾಡಬಹುದು. ಅಂದ್ರೆ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಸಮುದಾಯಗಳು ಏನಿದೆಯಲ್ಲ ಆ ಸಮುದಾಯಗಳ ಮಧ್ಯೆ ನೋಡ್ರಿ ಒಂದೊಂದು ಫೈತ್ ಅವರು ಒಂದೊಂದಕ್ಕೆ ಹಿಂದೂಸ್ ಹಿಂದೂ ಕಮ್ಯುನಿಟೀಸ್ಗೆ, ಮುಸ್ಲಿಂ ಮುಸ್ಲಿಂ ಕಮ್ಯುನಿಟೀಸ್ಗೆ, ಈ ತರನಾಗ ಏನಪ್ಪ ಅಂದ್ರೆ ಕಲ್ಚರಲಿ ರೈಸ್ ಆಗಬಾರ್ದು, ಆ ತರ ಅಂತ ಕಾನೂನುಗಳನ್ನ ತರಬೇಕಂತ ಹೇಳಿದರೆ ಇದು ಮುಸ್ಲಿಮ್ಸ್ ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮುಸ್ಲಿಂ ಸಮುದಾಯದವರು ಕೂಡ ಏನಪ್ಪ ಅಂದ್ರೆ ಏನ್ ತಿಳ್ಕೊಬೇಕಂದ್ರೆ ಈ ಮುಸ್ಲಿಂ ಪರ್ಸನಲ್ ಲಾ ಏನಿದಾವೆ ಅಥವಾ ಮುಸ್ಲಿಂ ಪರ್ಸನಲ್ ಲಾಸ್ ಅಂತ ನಾವ್ ಏನ್ ಕರಿತೀವಲ್ಲ ಇವು ಮತ್ತೆ ಇಸ್ಲಾಂ ಅನ್ನೋದೇನಪ್ಪ ಅಂದ್ರೆ ಎರಡು ಕೂಡ ಒಂದೇ ಅಲ್ಲ ಅಂತ ತಿಳ್ಕೊಬೇಕು. ಅವೆರಡು ಕೂಡ ಒಂದೇ ಅಲ್ಲ ಮತ್ತೆ ಎರಡು ಕೂಡ ಒಂದ್ ಆಗೋದಿಲ್ಲ ಅಂತ ತಿಳ್ಕೊಬೇಕು, ಮತ್ತೆ ಅವು ಸೇಮ್ ಅಲ್ಲ ಅಂತಾನು ಕೂಡ ಹೇಳ್ತಾರೆ. ನೋಡ್ರಿ ಮುಸ್ಲಿಮ್ಸ್ ಪರ್ಸನಲ್ ಲಾ ಅನ್ನೋದೇನಪ್ಪ ಅಂದ್ರೆ ಇವುಗಳು ಕೆಲವೊಂದಿಷ್ಟು ಕಾನೂನುಗಳು ಇವು ಎಲ್ಲವೂ ಕೂಡ ಏನಪ್ಪ ಅಂದ್ರೆ ಡಿವೈನ್ ಆಗಿಲ್ಲ. ಅಂದ್ರೆ ನಾವೇನೀಗ ದೈವಿ ಭಾಷಾದಲ್ಲಿ ಹೇಳ್ತೀವಲ್ಲ ಆ ತರನಾಗಿ ದೈವ ತತ್ವವನ್ನ ಹೊಂದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ನೋಡ್ರಿ ಇನ್ನು ಅಪ್ರಾಪ್ರಿಯೇಟ್ ಆಗಿ ಹೇಳ್ಬೇಕಂದ್ರೆ ಈ ಮುಸ್ಲಿಂ ಪರ್ಸನಲ್ ಲಾಸ್ ಅನ್ನ ಆಥರ್ಸ್ ಏನ್ ಹೇಳ್ತಾರೆ ಅಂದ್ರೆ ಆಂಗ್ಲೋ ಮೊಹಮ್ಮದನ್ ಲಾ ಅಂತ ಕರೀತಾರೆ. ಅಂದ್ರೆ ಬ್ರಿಟಿಷರು ಮತ್ತೆ ಮೊಹಮ್ಮದನ್ ಲಾ ಅಥವಾ ಆಂಗ್ಲೋ ಮೊಹಮ್ಮದನ್ ಲಾ ಅಂತ ಕರೀತಾರೆ. ಇವುಗಳನ್ನೇನಪ್ಪ ಅಂದ್ರೆ ಸೆಕೆಂಡರಿ ಸೋರ್ಸ್ ಇಂದ ಟ್ರಾನ್ಸ್ಲೇಟ್ ಮಾಡಿದಂತ ಕಾನೂನುಗಳಾಗಿದೆ ಅಂತ ಹೇಳ್ತಿದ್ದಾರೆ.
ಈ ಆಂಗ್ಲೋ ಮೊಹಮ್ಮದಿನ್ ಲಾ ಏನಾಗಿದೆ ಅಥವಾ ಮುಸ್ಲಿಂ ಪರ್ಸನಲ್ ಲಾಸ್ ಏನಾಗಿದೆ ಅಂದ್ರೆ ಒರಿಜಿನಲ್ ಸೋರ್ಸ್ ಇಂದ ಅಲ್ಲ, ಬದಲಾಗಿ ಸೆಕೆಂಡ್ ಸೋರ್ಸ್ ಸೆಕೆಂಡರಿ ಸೋರ್ಸ್ ಏನಿದಿಲ್ಲ ಅಲ್ಲಿಂದ ಏನಪ್ಪಾ ಅಂದ್ರೆ ಎನಾರ್ನೆಸ್ ಲಾಗಿ ಅಂದ್ರೆ ಯಾವ ತರನಾಗಿ ಬೇಕು ಯಾವ ತರನಾಗಿ ಏನ್ ಮಾಡಿದ್ರೆ ಅಂದ್ರೆ ಟ್ರಾನ್ಸ್ಲೇಟ್ ಅನ್ನ ಮಾಡಿದ್ರೆ ಬದಲಾಗಿ ಏನಪ್ಪಾ ಅಂದ್ರೆ ಅವರು ಕುರಾನ್ ಅಥವಾ ಸುನ್ನಾದಿಂದ ಅಂದ್ರೆ ಪ್ರಾಫಿಟ್ನ ಸುನ್ನಾ ಏನಿದಿಲ್ಲ ಅಲ್ಲಿಂದ ತೆಗೆದುಕೊಂಡಿದ್ದಂತ ಅಲ್ಲ, ಬದಲಾಗಿ ಸೆಕೆಂಡರಿ ಸೋರ್ಸ್ ಇಂದ ಇವನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಬ್ರಿಟಿಷ್ ಕೋರ್ಟ್ ಸೆಟ್ ಮಾಡಿದ್ರಪ್ಪ ಅಂದ್ರೆ ಈ ಮುಸ್ಲಿಂ ಪರ್ಸನಲ್ ಆಮೇಲೆ ಜ್ಯೂರಿಸ್ಟಿಕ್ ಒಪಿನ್ ಅಂದ್ರೆ ಜ್ಯೂರಿಸ್ಟ್ ಯಾರಿರ್ತಾರಲ್ಲ ಅವರ ಒಂದು ಅಭಿಪ್ರಾಯವನ್ನ ಕೇಳ್ತಾರೆ. ಯಾವ ತರನಾಗ ಅಂದ್ರೆ ಇವು ಏನ್ ಕಾನೂನುಗಳಿದೆಯಲ್ಲ ಇವುಗಳನ್ನ ಏನಪ್ಪಾ ಅಂದ್ರೆ ಲೆಜಿಸ್ಲೇಚರ್ ಮೂಲಕ ನಾವು ಅನಾಕ್ಟ್ ಅನ್ನ ಮಾಡಬಹುದಾ, ಬದಲಾವಣೆಯನ್ನ ಮಾಡಬಹುದಾ, ತಿದ್ದುಪಡಿಯನ್ನ ಮಾಡಬಹುದಾ ಅಂತಂದ್ರೆ ಜೊತೆಗೆ ನೋಡ್ರಿ ಅವರೇನು ಒಪಿನಿಯನ್ ಕೊಡ್ತಾರೆ ಅಂದ್ರೆ ತಿದ್ದುಪಡಿಯನ್ನ ಮಾಡಬಹುದು ಅಂತಾರೆ. ಹಾಗಾಗಿ ನೋಡ್ರಿ ಬ್ರಿಟಿಷ್ ಡಾಕ್ಟ್ರಿನ್ ಆಫ್ ಪ್ರೆಸಿಡೆಂಟ್ ಏನಿದೆ ಬ್ರಿಟಿಷರ ಒಂದು ತತ್ವ ಆಧಾರದ ಮೇಲೆ ಏನಪ್ಪಾ ಅಂದ್ರೆ ಬಹಳಷ್ಟು ಕಡೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮುಸ್ಲಿಂ ಪರ್ಸನಲ್ ಆದಲ್ಲಿ ಏನ್ ರಿಜಿಡಿಟಿ ಇರುತ್ತಲ್ಲ ಅದರಲ್ಲಿ ಚೇಂಜಸ್ ಅನ್ನ ತಗೊಂಡ್ಬರ್ತಾರೆ. ಅಂದ್ರೆ ಅಲ್ಲೇನು ಸ್ಥಿರತೆ ಇರುತ್ತೆ, ರಿಜಿಡಿಟಿ ಇರುತ್ತೆ, ಗಟ್ಟಿತನ ಇರುತ್ತಲ್ಲ ಆ ಒಂದು ಕಠಿಣತೆಯನ್ನ ಕಮ್ಮಿ ಮಾಡಿ ಏನಪ್ಪಾ ಅಂದ್ರೆ ಆ ಚೇಂಜಸ್ ಅನ್ನ ಮುಸ್ಲಿಂ ಪರ್ಸನಲ್ ಅಲ್ಲಿ ತಗೊಂಡ್ಬರ್ತಾರೆ. ಆಮೇಲೆ ನೋಡ್ರಿ ಮುಸ್ಲಿಂ ಪರ್ಸನಲ್ ಲಾಸ್ ಏನಿದೆಯಲ್ಲ ಇವು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಇಂಟರ್ ಸ್ಕೂಲ್ಸ್ ಬಾರೋವಿಂಗ್ಸ್ ಅವುಗಳನ್ನ ಏನಪ್ಪಾ ಅಂದ್ರೆ ಉಲೇಮಾಸ್ ಅಲ್ಲಿ ಏನ್ ಎಕ್ಸೆಪ್ಟ್ ಮಾಡ್ತಾರಲ್ಲ ಆ ತರನಾಗಿದೆ, ಇವುಗಳನ್ನ 1939 ಅಲ್ಲಿ ಎಕ್ಸೆಪ್ಟ್ ಮಾಡಿದ್ರು ಆ ತರನಾಗಿದ್ರೆ ಅಂದ್ರೆ 1939 ಅಲ್ಲಿ ಏನಪ್ಪಾ ಅಂದ್ರೆ ಇಂಟರ್ ಸ್ಕೂಲ್ ಬರ್ನಿಂಗ್ ಅಂದ್ರೆ ಒಂದೇ ಸ್ಕೂಲ್ ಅಂದ್ರೆ ಮುಸ್ಲಿಮ್ಸ್ ಅಲ್ಲಿ ನೋಡ್ರಿ ಬೇರೆ ಬೇರೆ ಸ್ಕೂಲ್ಸ್ ಏನಿದೆ ಅಲ್ಲ ಅದೇ ತರನಾಗಿ ಒಂದೇ ಸ್ಕೂಲ್ಸ್ ಇನ ತರ ಬದಲಾಗಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ಸ್ಕೂಲ್ಸ್ ಇಂದ ಇವುಗಳನ್ನ ತಗೊಂಬಂದಿದ್ದಾರೆ. ಅದನ್ನ ಉಲೇಮಾ ಅವರು ಏನಪ್ಪಾ ಅಂದ್ರೆ 1939 ಅಲ್ಲೇ ಎಕ್ಸೆಪ್ಟ್ ಮಾಡಿದ್ದಾರೆ. ಹಾಗಿದ್ರೆ ಇವುಗಳನ್ನ ನಾವ್ಯಾಕೆ ಇವತ್ ಮಾಡಬಾರದು, ಯಾಕಂದ್ರೆ ಈಗ ನೋಡ್ರಿ ಮುಸ್ಲಿಂ ಕ್ಲರ್ಜಿ ಏನಿದ್ದಾರೆ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ತಾವೇ ಸ್ವತಃ ಮುಂದ್ ಬಂದು ಮುಸ್ಲಿಂ ಪರ್ಸನಲ್ ಲಾ ಅಥವಾ ಮುಸ್ಲಿಂ ಸಮುದಾಯದ ಪರ್ಸನಲ್ ಕಾನೂನುಗಳೇನಿದೆ ಅಲ್ಲ ಅಲ್ಲೇನೇನು ಡಿಸ್ಕ್ರಿಮಿನೇಟರಿ ಇದೆಯಲ್ಲ ಅಂದ್ರೆ ಅಲ್ಲೇನು ತಾರತಮ್ಯಗಳಿದೆ, ಅಲ್ಲೇನು ಆಪ್ರೆಸಿವ್ ಇಶ್ಯೂಸ್ ಇದೆ, ಅಂದ್ರೆ ನೋಡ್ರಿ ದಬ್ಬಾಳಿಕೆ ಮಾಡುವಂತ ಕೆಲವೊಂದಿಷ್ಟು ಸಮಸ್ಯೆಗಳಿದೆಯಲ್ಲ ಆ ಸಮಸ್ಯೆಗಳನ್ನ ತೊಲಗಿಸಿ ಅಲ್ಲೇನ್ ಮಾಡ್ಬೇಕಪ್ಪ ಅಂದ್ರೆ ಪ್ರೋಗ್ರೆಸಿವ್ ಜ್ಯೂರಿಸ್ಡಿಕ್ಷನ್ ಅನ್ನ ಹೊಂದಬೇಕು. ಅಂದ್ರೆ ಅಲ್ಲಿ ತುಂಬಾ ಪ್ರೋಗ್ರೆಸಿವ್ ಆಗಿರುವಂತ ಅಂದ್ರೆ ಇನ್ನು ಮುಂದುವರೆದಂತ ಜ್ಯೂರಿಸ್ಟ್ ಅನ್ನ ಹೊಂದಬೇಕಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಅವತಾರ ಏನ್ ಹೇಳ್ತಾ ಇದಾರೆ ಅಂದ್ರೆ ನೀವೇನಾದ್ರೂ UCC ತರದಿದ್ರೆ ಏಕರೂಪ ನಾಗರಿಕ ಸಂಹಿತೆ ತರದಿದ್ರೆ ಅದನ್ನ ನೀವೇನಪ್ಪ ಅಂದ್ರೆ ಸಮುದಾಯದ ಬೇಸಸ್ ಆಧಾರ ಮೇಲೆ ತರಬೇಡ್ರಿ, ಬದಲಾಗಿ ಏನಪ್ಪಾ ಅಂದ್ರೆ ಜೆಂಡರ್ ಬೇಸಸ್ ಮೇಲೆ ತಗೊಂಬರ್ರಿ. ಅಂದ್ರೆ ಗಂಡು ಹೆಣ್ಣು, ಗಂಡು ಮತ್ತೆ ಹೆಣ್ಣಿಗೆ ಸಮಾನತೆ ಇರಬೇಕಂತ ಏನ್ ಹೇಳ್ತಿದ್ರಲ್ಲ ಇದರ ಆಧಾರದ ಮೇಲೆ ನೀವೇನಪ್ಪಾ ಅಂದ್ರೆ ಏಕರೂಪ ನಾಗರಿಕ ಸಮ್ಮತಿಗಳನ್ನ ತಗೊಂಬರ್ರಿ. ಬದಲಾಗಿ ಏನಂದ್ರೆ ನಿಮ್ಮ ಗುರಿಗಳೇನಾಗಿರ್ಬೇಕಂದ್ರೆ ಸಮುದಾಯ ಏಕರೂಪವಾಗಿರ್ಬೇಕಂತಿಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಗಂಡು ಮತ್ತೆ ಹೆಣ್ಣುಗಳಿಗೆ ಹೆಣ್ಣಿಗೆ ಏನ್ ಹಕ್ಕುಗಳು ಸಿಗುತ್ತಲ್ಲ ಆ ಹಕ್ಕುಗಳು ಏಕರೂಪವಾಗಿರ್ಬೇಕು, ಆ ತರನಂತ ಕಾನೂನುಗಳನ್ನು ನೀವು ಜಾರಿಗೆ ಮಾಡ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋದ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.